ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿನಗಳು ಸಾಕ್ತಾ ಇದೆ ಬೆಳೀತಾ ಇದ್ದೀವಿ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ ನಾವು ಸಾಧನೆ ಮಾಡಬೇಕು ಜೀವನದಲ್ಲಿ ಮುನ್ನಡೀತಾ ಹೋಗಬೇಕು ಎಲ್ಲರಿಗಿಂತ ಸಹಿ ಎನಿಸ್ಕೋಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ಸಾಕ್ತಾ ಇರ್ತೀವಿ ಆದರೆ ಅದೆಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ನಾವು ಮತ್ತು ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಯಾವ ರೀತಿ ಆಗಿರುತ್ತೆ ಅದನ್ನು ನಾವು ಪಾಲನೆ ಪೋಷಣೆ ಮಾಡಿದಷ್ಟು ಕೂಡ ನಾವು ಅನ್ಕೊಂಡಂತಹ ಕನಸುಗಳನ್ನ ಮತ್ತೆ ಸಾಧನೆಗಳನ್ನ ಆ ಮೆಟ್ಟಲುಗಳನ್ನ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಅದೇ ನಮ್ಮ ಆರೋಗ್ಯವ ಸರಿಯ ಇಲ್ಲ ಅಥವಾ ಅಲ್ಲಿ ಏನಾದರೂ ಕುಂದು ಕೊರತೆ ಆಗ್ತಾ ಇದೆ ಅಂತಂದ್ರೆ ನಾವು ಅನ್ಕೊಂಡಂತಹ ಸಾಧನೆ ಆಗಲಿ ಅಥವಾ ನಮ್ಮನ್ನೇ ನಂಬಿದಂಥವ್ರನ್ನ ನಾವು ಸೆಲುವುದಾಗಲಿ ಯಾವುದೂ ಕೂಡ ಸಾಧ್ಯವಾಗಲ್ಲ ಹಾಗಾದ್ರೆ ನಾನು ಯಾವ ವಿಚಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಆದರೆ ಅದನ್ನು ನಿವಾರಣೆ ಮಾಡಬೇಕು ಅದರಿಂದ ಸರಿ ಹೋಗಬೇಕು ಅಂತ ಸಾಕಷ್ಟು ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ ಸಾಕಷ್ಟು ವೈದ್ಯರನ್ನು ಭೇಟಿ ಮಾಡ್ತಾರೆ ಸಾಕಷ್ಟು ಹಣವೂ ಖರ್ಚು ಮಾಡ್ತಾರೆ ಆದರೆ ಫಲಿತಾಂಶ ಮಾತ್ರ ಹಾಗೇ ಇರುತ್ತೆ ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ರಾಮಬಾಣ ಅಂತ ಅಂದರೆ ಎಲ್ಲ ಒಂದು ಕಾಯಿಲೆಗಳಿಗೂ ಕೂಡ ರಾಮಬಾಣ ಅನ್ನುವಂತಹ ಒಂದು ವಿಶೇಷವಾದಂಥ ಔಷಧಿಯನ್ನು ಪರಿಚಯ ಮಾಡುವಂತಹ ಮತ್ತು ಆ ಥರನಾದಂಥ ಕಾಯಿಲೆಗಳನ್ನು ಯಾರೆಲ್ಲ ಬಳಲ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯನಾದಂಥ ಒಂದು ಔಷಧಿಯ ಪರಿಚಯವನ್ನು ಮಾಡೋದಕ್ಕೋಸ್ಕರ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇವತ್ತಿನ ವಿಶೇಷ ಕಾರ್ಯಕ್ರಮ ಅದುವೇ ಸತ್ಪುಷ್ಟಿ ನೋನಿ ಈ ಸತ್ಪುಷ್ಟಿ ನೋನಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು ಮತ್ತೆ ತಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ನ ನಾವು ಬರ್ ಮಾಡ್ಕೊಳ್ಳೋಣ ವೆಲ್ಕಮ್ ಮಾಡ್ಕೊಳ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಕ್ಷತಾ ಶೆಟ್ಟಿ ಅವರು ಶರಣು ಶರಣಾತಿ ತಮಗೆ ನಮಸ್ಕಾರ ಹೇಳಿ ಆಗದೆ ಸತ್ಪುಷ್ಟಿ ನೋನಿ ವಿಶೇಷ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಸಾಕಷ್ಟು ಜನರಿಗೆ ಬಹುಶಃ ಇದು ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಾರೆ ಜನ ದುಡ್ಡನ್ನ ಯಾಕೆ ಅಂತಂದ್ರೆ ಆಸೆ ಬದುಕಬೇಕು ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನುವಂಥದ್ದು ಆದರೆ ಎಲ್ಲೋ ಹಣನೂ ಖರ್ಚು ಮಾಡಿರ್ತಾರೆ ಸಮಯನೂ ಖರ್ಚು ಮಾಡಿರ್ತಾರೆ ಆದರೆ ಬೇಕಾದಂಥ ಒಂದು ಫಲಿತಾಂಶ ನಿವಾರಣೆ ಆಗುವಂಥದ್ದು ಆಗಿರೋದಿಲ್ಲ ಸೊ ಹಾಗಾಗಿನೇ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೇನಾದಂತಹ ಒಂದು ಔಷಧಿಯನ್ನ ನೀವು ನಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ಸತ್ಪುಷ್ಟಿ ನೋನಿ ಅಂತ ಮೊದಲನೇದಾಗಿ ಈ ಸತ್ಪುಷ್ಟಿ ನೋ ನೋನಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸತ್ಪುಷ್ಟಿ ನೋನಿ ಒಂದು ನೋನಿ ಹಣ್ಣಿನಿಂದ ತಯಾರು ಮಾಡಿರುವ ಒಂದು ಟಾನಿಕ್ ಜೊತೆಗೆ ಕೆಲವ ಹಲವಾರು ಬೇರೆ ಕೆಲವು ಗಿಡಮೂಲಿಕೆಗಳನ್ನ ಅದನ್ನು ಆಡ್ ಮಾಡಿದೀವಿ ನಮ್ಮ ಜೀವನ ಶೈಲಿಯನ್ನ ಉತ್ತಮಗೊಳಿಸಕ್ಕೆ ಹಾಗೂ ದೇಹದಲ್ಲಿ ದಿನನಿತ್ಯ ಸೇರುವ ಟಾಕ್ಸಿನ್ಸ್ ನ ಎಕ್ಸ್ಕ್ರೀಟ್ ಮಾಡುತ್ತೆ ಸೊ ಯಾವಾಗ ನಮ್ಮ ದೇಹದ ಟಾಕ್ಸಿನ್ಸ್ ಎಕ್ಸ್ಕ್ರೀಟ್ ಆಗುತ್ತೆ ನಮ್ಮ ಜೀವಕೋಶಗಳು ಆಕ್ಟಿವ್ ಆಗಿರುತ್ತೆ ಅಲ್ಲಿಂದ ಒಳ್ಳೆ ಟಿಶ್ಯೂ ರಕ್ತ ಸಂಚಾರ ಆರ್ಗನ್ಸ್ ಓವರ್ ಆಲ್ ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ ಒಂದು ಹಣ್ಣಿನ ಬಹುತೇಕ ದಿನನಿತ್ಯ ಬೇಕಿರುವ ಪ್ರತಿಯೊಂದು ನ್ಯೂಟ್ರಿಷನ್ ಈ ಹಣ್ಣಲ್ಲಿ ಸಿಗುತ್ತೆ ನಾವು ಬೇರೆ ತಿನ್ನುವ ಆಹಾರ ಅಥವಾ ದೊರಕೋದಿಲ್ಲ ಈ ಒಂದು ಹಣ್ಣಿನಲ್ಲಿ ಪರಿಪೂರ್ಣವಾದ ಅಂಶ ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಸೊ ಹಾಗಾಗಿ ಇದು ನಮ್ಮ ಜೀವನ ಶೈಲಿ ಹಾಗೂ ಉತ್ತಮವಾದ ಡಿಸೀಸ್ ಫ್ರೀ ಜೀವನಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹಾಗೆ ಬಹುಶಃ ಈಗ ಸತ್ಪುಷ್ಟಿ ನೋನಿ ಅದನ್ನ ನೀವು ದೇವರ ಹಣ್ಣು ಹೇಳಿದ್ರಿ ಬಹುಶಃ ಇದು ಇಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಇಷ್ಟೆಲ್ಲಾ ಜನ ಕಾಯಿಲೆಯಿಂದ ಬಳಲೋರ್ಗೆ ಬಹುಶಃ ಅದು ತಕ್ಕನಾದಂತ ಒಂದು ಪರಿಹಾರ ಕೊಡುತ್ತೆ ಅನ್ಕೊಳ್ತೀನಿ ಇನ್ನು ಈ ಹಣ್ಣಿನ ಬಗ್ಗೆ ಹೇಳ್ಕೊಡಿ ಅಂದ್ರೆ ಈ ಹಣ್ಣು ನೋಡೋದಕ್ಕೆ ಯಾವ ರೀತಿ ಆಗಿರುತ್ತೆ ಅಥವಾ ಇದನ್ನ ನಾವು ಹಾಗೆ ಸೇವನೆ ಮಾಡಬಹುದಾ ಹೇಗೆ ಇದು ಕೆಮಿಕಲ್ ನೇಮ್ ಇಸ್ ಮೊರಂಡಾ ಸಿಟ್ರಿಫೋಲಿಯಾ ಅಂತ ಇದು ಜಾಸ್ತಿ ಸೌತ್ ಈಸ್ಟ್ ಮತ್ತೆ ಸೌತ್ ಏಷಿಯನ್ ಪ್ರದೇಶದಲ್ಲಿ ಬೆಳೆಯುತ್ತದೆ ಇದು ಬೇಸಿಕ್ಲಿ ಕಾಫಿ ಫ್ಯಾಮಿಲಿ ಸೇರುವಂತಹ ಒಂದು ಹಣ್ಣು ತ್ರೀ ಟು ಸಿಕ್ಸ್ ಸೆಂಟಿಮೀಟರ್ ಒಂದು ಶ್ರಬ್ ಅನ್ನೋ ಲೆಂತ್ ಅಲ್ಲಿ ಬೆಳೆಯುವ ಗಿಡದಲ್ಲಿ ಗ್ರೀನ್ ಕಲರ್ ಫ್ರೂಟ್ ಇರುತ್ತೆ ಇದಕ್ಕೆ ನಾವು ನುನ್ನೆಕಾಯಿ ಅಂತಾರೆ ತಮಿಳ್ನಾಡಲ್ಲಿ ಚೀಸ್ ಫ್ರೂಟ್ ನ್ಯೂನಾ ಅಂತ ಬೇರೆ ಹಲವಾರು ನೇಮ್ ಇದೆ ಇಟ್ಸ್ ವೆರಿ ಪಂಜೆಂಟ್ ಅಂದ್ರೆ ಕೆಟ್ಟದಾದ ಒಂದು ಸ್ಮೆಲ್ ಇದೆ ಹಾಗೂ ಅದನ್ನ ತಿನ್ನೋಕ್ ಸ್ವಲ್ಪ ಕಷ್ಟ ಹಾಗಾಗಿ ಜ್ಯೂಸಿನ ಅಂಶದಲ್ಲಿ ತಗೊಳ್ಳೋದು ಮಸ್ತ್ ಈಸಿಯರ್ ಅಂಡ್ ಇಟ್ ಇಸ್ ವೆರಿ ಮಚ್ ಎಡಿಬಲ್ ಇನ್ನಫ್ ಅಂದ್ರೆ ತಾವು ಹೇಳೋ ಪ್ರಕಾರ ಹಣ್ಣನ್ನ ಹಾಗೆ ನಾವು ತಿನ್ನೋಕಾಗಲ್ಲ ಆ ತುಂಬಾ ವಾಸನೆ ಇರುತ್ತೆ ಹಾಗಾಗಿ ತಿನ್ನಕಾಗಲ್ಲ ಸೊ ಹಾಗಾಗಿ ಈ ಸತ್ಪುಷ್ಟಿನೋನಿ ಏನಿದೆಯಲ್ಲ ಆ ಹಣ್ಣಿನ ಒಂದು ರಸದಿಂದ ಒಬ್ಬ ಮನುಷ್ಯ ಸಾಧಾರಣವಾಗಿ ನಾವು ಅದನ್ನ ಯಾವುದೇ ಈ ತರನಾದಂತ ಇದು ವಾಸನೆ ಚೆನ್ನಾಗಿಲ್ಲಪ್ಪ ಅಥವಾ ಅನ್ನುವಂತ ಒಂದು ಚಿಂತೆ ಮಾಡದೆ ಆರಾಮಾಗಿ ತಗೊಳ್ಳುವಂತ ಒಂದು ಸುಲಭದ ಮಾರ್ಗ ಹುಡುಕೊಟ್ಟಿದೀರ ಸಂತೋಷ ಇನ್ನು ಮುಂದಿನ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಸತ್ಪುಷ್ಟಿ ನೋನಿ ಯಾವೆಲ್ಲ ಒಂದು ಕಾಯಿಲೆಗಳಿಗೆ ಸೂಕ್ತ ಪರಿಹಾರ ಅಂತ ಹೇಳ್ತೀರಾ ಸತ್ಪುಷ್ಟಿ ನೋನಿ ಇಸ್ ಅ ಪ್ರಿವೆಂಟಿವ್ ಟಾನಿಕ್ ಆರ್ ಅ ಫ್ರೂಟ್ ಈಗ ನಿಮಗೆ ಡಯಾಬಿಟಿಸ್ ಇಲ್ಲ ಬಿ ಪಿ ಇಲ್ಲ ಆಂಟಿ ಕ್ಯಾನ್ಸರ್ಸ್ ಮಲ್ಟಿವೈಟಮಿನ್ ಅಂಶ ಎಲ್ಲವೂ ಸಿಗುತ್ತೆ ಜೊತೆಗೆ ಯಾರಿಗೆ ಡಿಸೀಸ್ ಆಲ್ರೆಡಿ ಬಂದಿದೆ ಅವರಲ್ಲಿ ಅವರು ತಗೊಳ್ಳೋ ಮೆಡಿಸಿನ್ ಡೋಸೇಜ್ನ ಕ್ರಮೇಣ ಕಡಿಮೆ ಮಾಡ್ಕೊತ ಹೋಗ್ಬೋದು ನಮಗೆ ಗೊತ್ತಿರೋ ಹಾಗೆ ಯಾವುದೇ ಮೆಡಿಸಿನ್ ನಾವು ತಗೊಳ್ಳಿ ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಅಥವಾ ಅಲೋಪತಿ ಆಗಿರ್ಬೋದು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂದ್ರೆ ಆ ಒಂದು ಔಷಧಿಯಿಂದ ಮತ್ತೊಂದು ರಿಯಾಕ್ಷನ್ ನಮ್ಮ ದೇಹಕ್ಕೆ ಗ್ಯಾರಂಟಿ ಉಂಟಾಗುತ್ತೆ

ಹಲೋ 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 ದಯಮಾಡಿ ವೀಕ್ಷಕ್ರೆ ತಾವ್ ಕರೆ ಮಾಡುವಾಗ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿದೆ ಖಾತ್ರಿ ಪಡಿಸ್ಕೊಳ್ಳಿ ಬನ್ನಿ ಕರೆ ಇದೆ ಹಲೋ ಶರಣು ಶರಣಾತಿ ತಮ್ಗೆ ತಮ್ಮ ಹೆಸರು ಗೌತಮ್ ಭಂಡಾರಿ ಅಂತ ಗೌತಮ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶಿವಮೊಗ್ಗಿಂದ ಸಂತೋಷ ಹೇಳಿ ಡಾಕ್ಟರ್ ರಕ್ಷತಾ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ಸತ್ಪುಷ್ಟಿ ನೋನಿಯ ಒಂದು ಪರಿಚಯವನ್ನ ಮತ್ತೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡೋದಕ್ಕೆ ಮಾತಾಡಿ ಡಾಕ್ಟರ್ ಹತ್ರ ಪೂಷಕರೇ ಕಡಿತ ತಗೊಂಡಿದೆ ಅನಿಸುತ್ತೆ ತೊಂದರೆ ಇಲ್ಲ ಪುನಃ ಪ್ರಯತ್ನ ಮಾಡ್ಬೋದು ಇನ್ನು ಡಾಕ್ಟರ್ ನಮ್ಮ ಜೊತೆಗಿಡ್ತಾರೆ ಸಾಕಷ್ಟು ವಿಷಯ ಇದೆ ಮಾತನಾಡೋದಕ್ಕೆ ಕೂಡ ಡಾಕ್ಟರ್ ಹೇಳಿ ಹಾಗಾದರೆ ಈ ನೋನಿ ಎಲ್ಲರೂ ತಗೋಬೋದಾ ಅಥವಾ ಇದರಲ್ಲಿ ಯಾವ ಒಂದು ವಿಭಾಗಗಳಿದೆ ಇಂಥವರೇ ತೊಗೋಬೇಕು ಅಂತ ಅನ್ನೋದು ಈಗ ಸಾವಿರ ಎಷ್ಟೊಂದು ಜನಕ್ಕೆ ಕಾಯಿಲೆಗಳಿರ್ತಾರೆ ಜನ ಯೋಚನೆ ಮಾಡ್ತಾರೆ ನನಗೆ ಈ ಥರ ಕಾಯಿಲೆ ಇದೆ ನಾನು ಯಾವುದನ್ನು ತಗೋಬೇಕು ಇದರಲ್ಲಿ ಏನಾದರೂ ಬೇರೆ ಬೇರೆ ಡಿವಿಷನ್ಸ್ ಇದೆಯಾ ಹೇಗೆ ಸತ್ಪುಷ್ಟಿ ನೋನಿಯನ್ನು ಐದು ವರ್ಷದ ಮಗುವಿಂದ ಅಪ್ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಟು ಸೆವೆಂಟಿ ಏಯ್ಟಿ ಇಯರ್ಸ್ ಅನ್ಕೊಂಡು ತಗೊಂಬೋದು ನಾವು ಇದ್ರಲ್ಲಿ ಎರಡು ಡಿವಿಷನ್ಸ್ ಮಾಡಿದ್ವಿ ಸತ್ಪುಷ್ಟಿ ನೋನಿಯನ್ನು ಜ್ಯೂಸಲ್ಲಿ ನೋನಿ ನಾರ್ಮಲ್ ಅಂಡ್ ನೋನಿ ಡಿ ಅಂತ ನೋನಿ ಡಿ ಎಸ್ಪೆಷಲಿ ಫಾರ್ ಡಯಾಬಿಟಿಕ್ ಪೇಷೆಂಟ್ ಅದನ್ನ ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆ ಹೆಚ್ಚಾಗಿ ಬಳಸ್ಕೊಂಡಿದೆ ಅಮೃತ ಬಳ್ಳಿ ಆಗಿರ್ಬೋದು ಅಥವಾ ಬಿಲ್ಪತ್ರೆ ಕೆಲವೊಂದು ಯಾವ್ದು ಇನ್ಸುಲಿನ್ ನ ದೇಹದಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಮಾಡುತ್ತೆ ಆ ಒಂದು ಗಿಡಮೂಲಿಕೆಗಳು ಹೆಚ್ಚಾಗಿ ಈ ಒಂದು ಜ್ಯೂಸಲ್ಲಿ ಇದೆ ಇನ್ನು ನಾರ್ಮಲ್ ಇರೋದು ನಾರ್ಮಲ್ ಲೈಫ್ ಸ್ಟೈಲ್ಗೆ ಗೆ ಹಾಗೂ ಓವರ್ ಆಲ್ ರಿಡಕ್ಷನ್ ಗೆ ಇಮ್ಯುನಿಟಿ ಬೂಸ್ಟ್ ಮಾಡಿ ತೆಗೆದುಕೊಳ್ಬಹುದು ಆ್ಯಂಡ್ ಅಗೇನ್ ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂಡ್ ರೀನಲ್ ಫೇಲ್ ಇದೆ ಕಿಡ್ನಿ ಫೇಲ್ ಆಗಿದೆ ಬೇಸಿಕ್ಲಿ ಈ ಜ್ಯೂಸ್ ಏನು ಮಾಡುತ್ತೆ ನಮ್ಮ ಜೀವಕೋಶ ಟಾಕ್ಸಿನ್ಸ್ನ ಎಕ್ಸ್ಕ್ರೀಟ್ ಮಾಡುತ್ತೆ ಸೊ ಈ ಒಂದು ಎಕ್ಸ್ಕ್ರೀಟ್ ಮಾಡುವ ಕೆಪಾಸಿಟಿನ ಬೇರ್ ಮಾಡೋದು ಲಿವರ್ ಫೇಲಿಯರ್ ಮತ್ತು ಕಿಡ್ನಿ ಫೇಲ್ ಆಗಿರೋ ಪೇಶೆಂಟ್ಸ್ ಅಲ್ಲಿ ಇರೋ ಇರೋದಿಲ್ಲ ಅವ್ರ ದೇಹಕ್ಕೆ ಶಕ್ತಿ ಇರಲ್ಲ ಹಾಗಾಗಿ ಅವ್ರಿಗೆ ಇದು ಕಾಂಟ್ರಾ ಇಂಡಿಕೇಟೆಡ್ ಅವರು ಈ ಜ್ಯೂಸನ್ನು ತೆಗೆದುಕೊಳ್ಳೋಂಗಿಲ್ಲ ಅದು ಬಿಟ್ಟು ಪ್ರತಿಯೊಬ್ರು ತೆಗೆದು ಇನ್ಫ್ಯಾಕ್ಟ್ ಇದೆ ತೆಗೆದುಕೊಳ್ಬಹುದು ಅಗೇನ್ ಅವರ ಗೈನಕಾಲಜಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವಾಯ್ಡ್ ಆರ್ ಟೇಕ್ ಗೈನಕಾಲಜಿಸ್ಟ್ ಒಪಿನಿಯನ್ ಬಿಟ್ಟು ಪ್ರತಿ ಪ್ರತಿಯೊಬ್ಬರು ತೆಗೆದುಕೊಳ್ಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಇಲ್ಲ ಇಲ್ಲ ಡಾಕ್ಟರ್ ಇನ್ನೊಂದ್ಸರಿ ಹೇಳ್ಬಿಡ್ತಿರ ತಗೊಳ್ಬಾರ್ದು ಇದನ್ನ ಕಿಡ್ನಿ ಪ್ರಾಬ್ಲಮ್ ಮತ್ತೆ ಲಿವರ್ ಸಿರೋಸಿಸ್ ಲಿವರ್ ಡಿಸ್ಫಂಕ್ಷನ್ ಯಾರಲ್ಲಿ ತೊಂದರೆ ಇದೆ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಒನ್ ಪಾಯಿಂಟ್ ಫೈವ್ ಹೆಚ್ಚಾಗಿದೆ ಅವರು ಇದನ್ನ ತೆಗೆದುಕೊಳ್ಬಾರ್ದು ಅವರಿಗೆ ಇದರಿಂದ ಆಗುವ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಅವರಲ್ಲಿ ಇರಲ್ಲ ಟಾಕ್ಸಿನ್ಸ್ ಮಾಡೋ ಕೆಪಾಸಿಟಿ ಕೂಡ ಅವರ ದೇಹಕ್ಕೆ ಇರೋದಿಲ್ಲ ಹಾಗಾಗಿ ಅವ್ರು ತಗೊಂಡ್ ಹೋಗಿಲ್ಲ ಅವ್ರನ್ನ ಹೊರತುಪಡಿಸಿ ಸಂತೋಷ ಹಾಗಾದ್ರೆ ಹೇಳಿ ಡಾಕ್ಟರ್ ಈಗ ನಾವು ತೊಗೊಳ್ತಿದ್ದೀವಿ ಅಂತ ಇಟ್ಕೊಳ್ಳಿ ಏನಾದ್ರು ಪಥ್ಯ ಅಂತ ಇದೆಯಾ ಅಥವಾ ಇಂಥದ್ದೇ ಆಹಾರ ತಗೊಳ್ಬೇಕು ಇದನ್ನ ತಗೋಬಾರ್ದು ಅಥವಾ ದಿನಕ್ಕೆ ಇಂತಿಷ್ಟೇ ಅಂತ ತಗೋಬೇಕು ಇದೊಂದು ಕ್ರಮ ಹೇಗಿದೆ ನಾವು ಸೇವನೆ ಮಾಡುವಂತಹ ಸ್ಟೈಲ್ ಮೆಡಿಸಿನ್ ಸೊ ನೀವು ಹೇಗೆ ದಿನ ಬೆಳಗ್ಗೆ ಎದ್ದು ವಾರ್ಮ್ ವಾಟರ್ ಅಥವಾ ಲೆಮನ್ ಹನಿ ಜ್ಯೂಸ್ ಕುಡಿತೀರ ಕ್ಯಾರೆಟ್ ಜ್ಯೂಸ್ ಕುಡಿತೀರಾ ಕಾಫಿ ಟೀ ನ ಅವಾಯ್ಡ್ ಮಾಡ್ಕೊಬಹುದು ಬೇಸಿಕಲಿ ಹಲವಾರು ತೊಂದರೆ ಕಾಫಿ ಟೀ ಇಂದ ಬರುತ್ತೆ ಬೇವರೇಜ್ ಜ್ಯೂಸ್ ಅಂತ ಹೇಳಿದೆ ಸೊ ಬೆಳಗ್ಗೆ ಎದ್ದು ಬೆಡ್ ಕಾಫಿ ಬೆಡ್ ಟೀ ಗಿಂತ ನೋನಿ ಹಣ್ಣ ರಸ ತೆಗೆದುಕೊಂಡ್ರೆ ನಿಮ್ಮ ಜೀವನದ ಲೈಫ್ ಸ್ಪ್ಯಾನ್ ಹೆಚ್ಚಾಗುತ್ತೆ ಹಾಗೂ ಹಲವಾರು ಕಾಯಿಲೆಗಳಿಗೆ ಒಳಗೊಳ್ಳೋದಿಲ್ಲ ನೀವು ಸೊ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳೋದು ಬೆಟರ್ ಯಾಕಂದ್ರೆ ಅದ್ರ ಸಂಪೂರ್ಣ ಒಂದು ಅಬ್ಸಾರ್ಬ್ಷನ್ ನಮ್ಮ ಇಂಟ್ರೆಸ್ಟ್ ಆಗುತ್ತೆ ಎನಿಥಿಂಗ್ ಎಂಟಿ ಸ್ಟಮಕ್ ಸೊ ಹಾಗಾಗಿ ನಾವು ಅಡಲ್ಟ್ ಅಬೌವ್ ಫಿಫ್ಟೀನ್ ಇಯರ್ಸ್ ಟು ಸಿಕ್ಸ್ಟಿ ಫೈವ್ ಟು ಇಯರ್ಸ್ ಟೇಕ್ ಅಪ್ ಏಟಿನ್ ತರ್ಟಿ ಎಂ ಗ್ಲಾಸ್ ನೀರಿಗೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಡೈಲ್ಯೂಟ್ ಮಾಡ್ಕೊಬೇಕು ಖಾಲಿ ಹೊಟ್ಟೆ ತೆಗೆದುಕೊಳ್ಳೋದು ಬೆಟರ್ ಅಟ್ಲೀಸ್ಟ್ ಲೀಸ್ಟ್ ತರ್ಟಿ ಫೈವ್ ಟು ಒನ್ ಅವರ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಇಸ್ ವೆರಿ ಗುಡ್ ಅಟ್ಲೀಸ್ಟ್ ಹಾಫ್ ಹಾಫ್ ಅವರ್ ಗ್ಯಾಪ್ ಕೊಟ್ಟರೆ ಉತ್ತಮ ಅಂತ ಹೇಳ್ಬೋದು ಕೂಡ ವೀಕ್ಷಕರೇ ಗೊತ್ತಾಯ್ತಲ್ಲ ದಿನಾ ಬೆಳಗ್ಗೆ ಇನ್ಮೇಲೆ ಕಾಫಿ ಟೀ ಬದಲಾಗಿದ್ದು ನಾವು ಕುಡಿಯೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಇಡೀ ದಿನ ನಾವು ಅಷ್ಟೇ ಒಂದು ಚೈತನ್ಯದಿಂದ ಇರ್ತೀವಿ ಮತ್ತು ನಮ್ಮ ಲೈಫ್ ಸ್ಪ್ಯಾನ್ ಅಂದರೆ ನಮ್ಮ ಒಂದು ಆಯುಷ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀರಾ ತುಂಬಾ ಸಂತೋಷ ಬಹುಶಃ ಇದನ್ನ ಎಲ್ಲರೂ ಹಾಗೆ ಅಳವಡಿಸಿಕೊಂಡ್ರೆ ತುಂಬಾ ಉಪಯುಕ್ತ ಅನ್ಸುತ್ತೆ ಈಗ ಕೆಲವರು ಏನ್ ಮಾಡ್ತಾರೆ ಅಂತ ನಮಗೆ ಕಾಯಿಲೆ ಬಂದಿಲ್ವಲ್ಲ ನಾವ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕಾಯಿಲೆ ಬಂದಾದ್ಮೇಲೆ ತಗೊಂಡ್ರೆ ಆಯ್ತು ಅನ್ನೋಂತ ಯೋಚನೆ ಮಾಡೋರು ಪಶ್ಚಿಮ ದೇಶ ವೆಸ್ಟರ್ನ್ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಿದ್ದಾರೆ ಅಲ್ಲಿ ಇದು ಪ್ರೋವನ್ ಆದ್ಮೇಲೆ ಆಮೇಲೆ ನಮ್ಮಲ್ಲಿ ಬಂದಿರೋದು ಇದು ನಮ್ಮಲ್ಲಿ ಕೂಡ ಶಿವಮೊಗ್ಗ ಪ್ರದೇಶದಲ್ಲಿ ಬೆಳೆಯುತ್ತದೆ ಇನ್ನು ಕೆಲವರು ಮಲ್ನಾಡ್ ಕಡೆಯಲ್ಲಿ ಈ ಹಣ ಕಾಣಬಹುದು ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಹಾಗೂ ಅವೇರ್ನೆಸ್ ಇಲ್ಲ ಅದೇ ಅಲ್ವಾ ನೋಡಿ ಆದರೆ ಒಂಥ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ ನೋಡಿ ನಾವು ನಮ್ಮ ದೇಶದಲ್ಲೇ ಆ ಥರ ಹಣ್ಣುಗಳನ್ನು ಬೆಳೆದು ಅದರಲ್ಲಿ ಇಂಥ ಎಲ್ಲ ಶಕ್ತಿ ಇದೆ ಅನ್ನುವಂಥದ್ದನ್ನು ಒಂದು ಔಷಧಿ ಮು ರೂಪದಲ್ಲಿ ತೊಗೊಂಡು ಬಂದು ಇದನ್ನು ಎಲ್ಲರೂ ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಮತ್ತು ಸೇವನೆ ಮಾಡೋದರಿಂದ ಆಗುವಂಥ ಲಾಭಗಳೇನು ಅನ್ನುವಂಥ ಒಂದು ಪರಿಚಯ ಮಾಡುವಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ನಿಜಕ್ಕೂ ಖುಷಿ ಅನಿಸುತ್ತೆ ಬನ್ನಿ ಹಾಗಾದರೆ ಇನ್ನು ಈ ಸಾಮಾನ್ಯವಾಗಿ ಈಗ ಉದಾಹರಣೆಗೆ ನನಗೆ ಅಂದ್ಕೊಳ್ಳಿ ಈಗ ನನಗೆ ಏನೋ ಒಂದು ಈಗಾಗಲೇ ಕಾಯಿಲೆ ಇದೆ ಡಯಾಬಿಟಿಸ್ ಇದೆ ಅಥವಾ ಇನ್ನೊಂದು ಯಾವುದೋ ಕಾಯಿಲೆ ಇದೆ ಅಂದ್ಕೊಳ್ಳಿ ಈಗ ನಾನು ಯಾವುದೋ ಬೇರೆ ಒಂದು ಔಷಧಿಗಳನ್ನ ತಗೊಳ್ತಾ ಇದ್ದೀನಿ ಈಗ ನನಗೆ ಗೊತ್ತಾಗಿದೆ ಸತ್ಪುಷ್ಟಿ ನೋನಿ ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ಅದರದ್ದು ಒಂದು ಫಲಿತಾಂಶವನ್ನು ನೋಡಿದ್ದೀನಿ ತೊಗೋಬೇಕು ಅಂತ ನನಗೆ ಇಷ್ಟವಾಗಿದೆ ಆದ್ರೆ ನಾನೀಗ ತಗೊಳ್ತಾ ಇದ್ದಂತಹ ಔಷಧಿ ಮತ್ತೆ ಇದನ್ನ ಈಗ ತಗೊಳ್ಬೇಕಾಗಿರುವಂಥದ್ದು ಅದು ಎರಡು ಏನಾದ್ರು ತೊಂದ್ರೆ ಆಗುತ್ತಾ ಅಥವಾ ಅದನ್ನೂ ತಗೊಳ್ತಾ ಇದ್ದನ್ ತಗೋಬೋದು ಅಥವಾ ಅದನ್ನ ಬಿಟ್ಟ ಅದನ್ನ ತಗೊಳ್ಳೋದ ಹೇಗೆ ಡ್ರಗ್ ಇಂಟಿಫಿಯರೆನ್ಸ್ ಆಗಲ್ಲ ಈ ಒಂದು ಜ್ಯೂಸ್ ನ ಡಯಾಬಿಟಿಸ್ ಇದೆ ಬಿಪಿ ಇದೆ ಅಥವಾ ಬೇರೆ ಏನೋ ತೊಂದರೆ ಇದೆ ಅವ್ರು ತೆಗೆದ್ಕೊಳ್ಬೋದು ನಿಮ್ಮ ಅಲೋಪತಿ ಮೆಡಿಸಿನ್ಸ್ ಇನ್ಸುಲಿನ್ ಆಗಿರ್ಬೋದು ಅಥವಾ ಓರಲ್ ಹೈಪೋಗ್ಲಾಸಿಮಿಕ್ ಟ್ಯಾಬ್ಲೆಟ್ ಆಗಿರ್ಬೋದು ಹೈ ಆಂಟಿ ಹೈಪೊಟೆನ್ಸ್ ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತೆ ಬೇರೆ ಏನೋ ಟ್ಯಾಬ್ಲೆಟ್ಸ್ ಅದನ್ನ ನೀವು ಹಾಗೆ ಕಂಟಿನ್ಯೂ ಮಾಡಿ ಸ್ಟಾಪ್ ಮಾಡ್ಬಾರ್ದು ಓಕೆ ಸೊ ಈ ಒಂದು ಜ್ಯೂಸ್ ನೀವು ದಿನನಿತ್ಯ ಬೆಳಗ್ಗೆ ತಗೊಳ್ಳಿ ತ್ರೀ ಮಂತ್ ನಿಮ್ಗೆ ಏನಾಗುತ್ತೆ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗಿರುತ್ತೆ ನಿಮ್ಮ ಬಿ ಪಿ ಕಂಟ್ರೋಲ್ ಬರುತ್ತೆ ಸೊ ಅವಾಗ ನಿಮ್ಮ ಫಿಸಿಶಿಯನ್ ನೋಡಿ ಅವ್ರೋಸೆಜ್ ಕೊಡ್ತಿರ್ತಾರೆ ಯೂನಿಟ್ಸ್ ಟೆನ್ ಫಿಫ್ಟೀನ್ ಯೂನಿಟ್ಸ್ ಡಿಪೆಂಡಿಂಗ್ ಆನ್ ಯೋರ್ ಬಾಡಿ ಇದು ಆ ಯೂನಿಟ್ಸ್ ಅವ್ರು ಕಡಿಮೆ ಮಾಡ್ತಾರೆ ಕ್ರಮೇಣ ನೀವು ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳುವ ಡೋಸೇಜಸ್ ಕಡಿಮೆ ಆಗ್ತಾ ಹೋಗುತ್ತೆ ಯು ಕಂಟ್ರೋಲ್ ಒಂದ್ಸಲ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಬಿಡಬಾರ್ದು ಪ್ಲಸ್ ನಮ್ಮ ಅಡಾಪ್ಟ್ ಆಗಲ್ಲ ಇದು ನಿಮ್ಗೆ ಹೆಚ್ಚಾಗ ಈಗ ಯಾರು ಬಿಪಿ ಟ್ಯಾಬ್ಲೆಟ್ಸ್ ತಗೊಂತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗದಿರೋಂಗೆ ನೋನಿ ಜ್ಯೂಸ್ ನೋಡ್ಕೊಳುತ್ತೆ ಅಂಡ್ ಯಾರು ಡಯಾಬಿಟಿಸ್ ಗೆ ಇನ್ಸುಲಿನ್ ತಗೊಂತಾರೆ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಟ್ಯಾಬ್ಲೆಟ್ಸ್ ಅಥವಾ ಇನ್ಸುಲಿನ್ ಡೋಸೇಜ್ ನ ಹೆಚ್ಚಾಗದಂಗೆ ಇದು ನೋಡ್ಕೊಳುತ್ತೆ ಸೊ ದಟ್ ಇಸ್ ಎ ಸ್ಪೆಷಾಲಿಟಿ ಆಫ್ ದಿಸ್ ಜ್ಯೂಸ್ ಇಟ್ ಇಸ್ ಹೆಮೋಸ್ಟಾಟಿಕ್ಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಬಿ ಪಿ ಕಡಿಮೆ ಇದ್ರೆ ಬಿಪಿನ ಪಿನ ಹೆಚ್ಚು ಮಾಡುತ್ತೆ ಬಿಪಿ ಜಾಸ್ತಿ ಇದ್ರೆ ಬಿಪಿನ ಇದು ಕಡಿಮೆ ಮಾಡುತ್ತೆ ಆ ಒಂದು ಶಕ್ತಿ ಈ ಹಣ್ಣಿನಲ್ಲಿ ಇದೆ ಸಂತೋಷ ಮಾತು ಮುಂದುವರೆಸ್ತೀನಿ ಕರೆಯದೆ ತಗೊಳ್ಳೋಣ ಹಲೋ ಶರಣು ಶರಣಾರ್ಥಿ ತಮಗೆ ತಮ್ ಹೆಸ್ರು ಸರ್ ಶಬುಲಿಂಗ ಅಂತ ಶಂಭುಲಿಂಗ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೆಚ್ ಬಿ ಎಲ್ ಲಿಂದ ಸಂತೋಷ ಆ ಹೇಳಿ ಇವತ್ತು ಸತ್ಪುಷ್ಟಿ ನವನಿ ಒಳ್ಳೆಯ ಒಂದು ಔಷಧಿಯನ್ನ ಪರಿಚಯ ಮಾಡುವಂತ ಕಾರ್ಯಕ್ರಮ ಇದಾಗಿದೆ ಡಾಕ್ಟರ್ ಇದಾರೆ ಮಾತಾಡಿ ಮೇಡಂ ನಮಸ್ತೆ ಹೇಳಿ ಆ ಮೇಡಂ ಈಗ ನಿಮ್ದು ಏನು ಆರ್ ಪ್ಲಸ್ ಆಮೇಲೆ ಆಮೇಲೆ ಅಮೃತ್ ನೋನಿ ಓಕೆ ಕೇಳಿ ಹೇಳಿ ಮಾತಾಡಿ ಕೇಳಿಸ್ತಾ ಇದೆ

ಪ್ಲಸ್ ಇದನ್ ಏನಾಯ್ತು ಸುರಕ್ಷಿತ ಆಟಗಾರ್ತಿಗೆ ಬರ್ತ ಅಂತ ಹೇಳಿ ಈಗ ನಾನು ಇವತ್ ಮೂರ ಇವತ್ ಮೂರ ಬರ್ತದ್ ಮೇಡಮ್ ಓಕೆ ಎರಡು ತಿಂಗಳು ತಗೊಂಡಿದೀನಿ ಬಟ್ ಅದೇನು ಅಷ್ಟ ಇಲ್ಲ ನಮಗೆ ಏನು ನಿಮ್ಗೆ ಸೋರಿಯಾಸಿಸ್ ಎಷ್ಟು ಟೈಮ್ ಇಂದ ಇದೆ ಅದು ತ್ರೀ ಮಂತ್ ತ್ರೀ ಇಯರ್ಸ್ ಆಯ್ತು ಮೇಡಮ್ ತ್ರೀ ಇಯರ್ಸ್ ನಿಮ್ಮ ಬ್ಲಡ್ ಟೆಸ್ಟ್ ಎಲ್ಲಾ ಮಾಡ್ಕೊಂಡಿದ್ದೀರಾ

ರಾತ್ರಿ ಹೊತ್ತು ಊಟಕ್ಕಿಂತ ಒನ್ ಅವರ್ ಮುಂಚೆ ಬಿಲ್ ಪತ್ರ ತುಳಸಿ ಮತ್ತೆ ಬೇವಿನ ಗಿ ಗಿಡಗಳನ್ನ ಪೌಡರ್ ಮಾಡ್ಕೊಂಡು ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ತಗಟ್ಕೊಳ್ಳಬೇಕು ಅದನ್ನ 40 ದಿಸಾ 40 ದಿಸಾ ಓಕೆ ಆವಾಗ ನಿಮಗೆ ಇದರ ಸಂಪೂರ್ಣವಾದ ಎಫೆಕ್ಟ್ ನಿಮ್ಮ ಈಗ ಸಿಗುತ್ತೆ ಯಾವ ಮೇಡಂ ಈ ಅಮೃತೋನಿ ಅಲ್ಲ ಸತ್ಪುಷ್ಟಿ ನೋನಿ ಅಾ ಅப்புறಕ್ಕೆ ಬಹುಶಃ ಡಾಕ್ಟರ್ ಮಾತಾಡಿದ್ರೆ ನಾನು ಕೂಡ ನನ್ನ ಪದಗಳನ್ನ ಜೋಡಿಸ್ತೀನಿ ಏನು ಅಂತಂದ್ರೆ ಈಗ ಸತ್ಪುಷ್ಟಿ ಒಂದು ಹೊಸ ರೂಪದೊಂದಿಗೆ ಬಂದಿದೆ ಈಗ ನೀವೇನು ಅನ್ನುವಂತದ್ದು ಹೊಸ ಅಂಶಗಳನ್ನ ಎಷ್ಟು ಬೇಗ ಸಾಧ್ಯವಾಗತ್ತೋ ಅಷ್ಟು ಬೇಗ ಒಂದು ಕಾಯಿಲೆಯನ್ನು ಗುಣಪಡಿಸುವಂತಹ ಶಕ್ತಿ ಉಳ್ಳ ಅಂಶಗಳನ್ನ ಒಳಗೊಂಡಂತಹ ಸತ್ಪುಷ್ಟಿ ನೋನಿ ಹೊಸದಾಗಿ ಬಂದಿದೆ ಹಾಗಾಗಿ ಅದನ್ನ ಪರಿಚಯ ಮಾಡಬೇಕು ಆ ವಿಚಾರವನ್ನ ತಿಳಿಸಬೇಕು ಅನ್ನುವಂಥದ್ದು ಗೋಸ್ಕರ ಇವತ್ತು ಬಂದಿದ್ದೀವಿ ಈಗ ನಾನು ಅದಕ್ಕೋಸ್ಕರ ಇದು ಇಲ್ಲ ಇಲ್ಲ ಹೋಗುತ್ತೆ ಇದರಲ್ಲಿ ನಿಮ್ಮ ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್ ನೀವು ನಿಮ್ಮ ಮನಸ್ಸನ್ನ ಖುಷಿಯಾಗಿ ಇಟ್ಕೊಬೇಕು ಎಕ್ಸಸೈಸ್ ಮಾಡ್ಬೇಕು ಸ್ವಲ್ಪ ಧ್ಯಾನ ಅಥವಾ ಯೋಗ ಮಾಡ್ಬೇಕು ಬಿಕಾಸ್ ಸ್ಟ್ರೆಸ್ ಆಗ್ಬಾರ್ದು ಸ್ಟ್ರೆಸ್ ಆದಷ್ಟು ನಿಮ್ಗೆ ಈ ಕೆರೆತ ಶೆಡ್ಡಿಂಗ್ ಜಾಸ್ತಿ ಇರುತ್ತೆ ಸ್ಕಿನ್ದು ಜೊತೆಗೆ ಆದಷ್ಟು ಫ್ರೂಟ್ ಫೈಬರ್ ಡಯಟ್ ನಿಮ್ಮಲ್ಲಿ ಹೆಚ್ಚಾಗಿ ತೆಗೆದುಕೊಳ್ಬೇಕು ನೀರ್ನ ಜಾಸ್ತಿ ತೆಗೆದುಕೊಳ್ಬೇಕು ನೀವು ಡ್ರೈನೆಸ್ ಬರಬಾರ್ದು ಆಮೇಲೆ ಸಿಟ್ರಸ್ ಫುಡ್ ಆರೆಂಜ್ ಲೆಮನ್ ಸ್ಟ್ರಾಬೆರಿ ಅಂಥದ್ಕೊಂಡು ನಿಮ್ಮ ಟೈಟಲ್ ಹೆಚ್ಚಾಗಿರಬೇಕು ಜೊತೆಗೆ ಈ ನೋನಿ ಹಣ್ಣ ರಸ ಮತ್ತೆ ನಾ ಮಿಕ್ಸ್ ಬಿಲ್ ಬಿಲ್ಪತ್ರ ಬೇವಿನ ಮತ್ತೆ ತುಳಸಿ ಪೌಡರ್ನ ನ ಸಮ ಪ್ರಮಾಣದಲ್ಲಿ ನೀವು ದಿನನಿತ್ಯ ನಲ್ವತ್ತು ದಿಸ ತೆಗೆದುಕೊಬೇಕಾಗುತ್ತೆ ಮೇಡಮ್ ನೈಟಿಗೆ ಜೇನು ತುಪ್ಪದ ಜೊತೆಗೆ ಒನ್ ಅವರ್ ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಆ ಇದನ್ನ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ತೆಗೆದ್ಕೊಳ್ಳಿ ನೋಡಿನಾ ಹಾ ಥ್ಯಾಂಕ್ ಯು ಸರಿನಾ

ಆ ಬಹುಶಃ ತುಂಬಾ ಜನರಿಗೆ ಅದು ಗೊಂದಲ ಇದೆ ಅಲ್ವಾ ಯಾಕೆಂತಂದ್ರೆ ಅವ್ರಿಗೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಉತ್ಪನ್ನಗಳು ಬರುತ್ತೆ ಯಾವ್ದು ತಗೋಬೇಕು ಆದ್ರೆ ಎಲ್ರಿಗೂ ಒಂದು ಉದ್ದೇಶ ಇರುತ್ತೆ ಬೇಗ ಗುಣ ಮಾಡ್ಕೊಳ್ತಾರೆ ಕಾಯಿಲೆ ಅಂತ ಆದ್ರೆ ಅದೇ ನನ್ನ ಪ್ರಶ್ನೆ ಆಗಿತ್ತು ಈಗ ಸಾಮಾನ್ಯವಾಗಿ ಒಂದು ಮಾರ್ಕೆಟ್ ಅಂತಂದ ಮೇಲೆ ಬೇರೆ ಒಂದು ಉತ್ಪನ್ನಗಳು ಇರುತ್ತೆ ಹಾಗಾಗಿ ಸತ್ಪುಷ್ಟಿ ನೋನಿ ಬಹುಶಃ ಎಲ್ಲ ಒಂದು ಉತ್ಪನ್ನಗಳಿಗಿಂತ ಒಳ್ಳೇದಾಗಿದೆ ಮತ್ತೆ ಆದಷ್ಟು ಬೇಗನೆ ಕಾಯಿಲೆನ ಗುಣಪಡಿಸುತ್ತೆ ಜೊತೆಗೆ ನಮ್ಮ ಒಂದು ಆಯುಷ್ಯನು ಜಾಸ್ತಿ ಮಾಡುತ್ತೆ ಅನ್ನುವಂಥ ಒಂದು ಅಂಶಗಳನ್ನ ಬಹುಶಃನ ಪರಿಚಯಿಸಿದಾಗ ಅವರು ತಗೊಳ್ತಾರೆ ಅದರ ಒಂದು ಉಪಯೋಗನ ಪಡ್ಕೊಳ್ತಾರೆ ಅಂತ ಹೇಳ್ತಾ ನನ್ನ ಮುಂದಿನ ವಿಷಯ ಏನು ಅಂದ್ರೆ ಡಾಕ್ಟರ್ ಇನ್ನು ಇದನ್ನು ಹೊರತುಪಡಿಸಿ ಈಗ ನಾವು ರಕ್ತದೊತ್ತಡ ಅಂತ ಹೇಳಿದ್ವಿ ಮೂಲವ್ಯಾಧಿ ಇರಬಹುದು ಡಯಾಬಿಟಿಸ್ ಇರಬಹುದು ಇದಲ್ಲದೆ ಇನ್ನು ಬೇರೆ ಯಾವ್ದಂತಹ ಒಂದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಎಲ್ಲ ಒಂದು ಕಾಯಿಲೆಗಳಿರುವಂತಹ ದಿನಗಳಲ್ಲಿ ಬಂದ್ಬಿಟ್ಟಿದ್ವಿ ನಾವೆಲ್ಲರೂ ಕೂಡ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ದಾಟೋ ಹೊತ್ತಿಗೆ ಕಾಯಿಲೆ ಶುರುವಾಗುತ್ತೆ ಸೊ ಇನ್ಯಾವಂದು ಕಾಯಿಲೆಗೆ ಇದು ಸೂಕ್ತ ಅಂತ ಹೇಳ್ತೀರಾ ಮತ್ತೆ ಅದರ ಒಂದು ಲಕ್ಷಣ ಏನು ಹೇಗೆ ತಗೋಬೇಕದನ್ನಾಚುರಲ್ ಆಂಟಿವೈರಲ್ ಆಂಟಿಫಂಗಲ್ ಅಂದ್ರೆ ನಿಮ್ಮ ದೇಹದಲ್ಲಿ ಇಮ್ಯುನಿಟಿನ ಇದು ಹೆಚ್ಚು ಮಾಡುತ್ತೆ ನೀವು ಅಷ್ಟು ಈಸಿಯಾಗಿ ನಿಮಗೆ ಇನ್ಫೆಕ್ಷನ್ಸ್ ಬರಲ್ಲ ಎಲ್ಲೋ ಒಂದು ನೀರು ತಗೊಂಡ್ರೆ ಅಥವಾ ಫುಡ್ ಏನೋ ತೆಗೆದುಕೊಳ್ಳ್ರಿ ಲೂಸ್ ಮೋಷನ್ಸ್ ನ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ಕೆಲವು ಸ್ಕೋಪೊಲೆಕ್ಟಿನ್ ಅನ್ನೋ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ ಏನು ಮಾಡುತ್ತೆ ದೇಹದಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ನ ಇದು ಡಿಸ್ಟ್ರಾಯ್ ಮಾಡುತ್ತೆ ಈ ಕಾಲಿ ಇನ್ಫೆಕ್ಷನ್ಸ್ ಜೊತೆಗೆ ಇಟ್ ಇಸ್ ಆಂಟ್ರೋಕ್ವಿ ಅಂತ ಒಂದು ಪ್ರಮುಖವಾದ ಎಲಿಮೆಂಟ್ ಈ ಒಂದು ಹಣ್ಣಿನಲ್ಲಿ ಇದೆ ಇಟ್ ಇಸ್ ಆಂಟಿ ಕ್ಯಾನ್ಸರ್ ಎಸ್ಪೆಷಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಅವ್ರ ಕೀಮೋಥೆರಪಿ ಇಲ್ಲದೆ ಗುಣಮುಕ್ತರಾಗಬಹುದು ಕ್ಯಾನ್ಸರ್ ಅಲ್ಲಿ ಬಟ್ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲಿ ಅಲ್ಲ ಸೊ ಅವರಿಗೆ ಲೈಫ್ ಸ್ಪ್ಯಾನ್ ಅಂದ್ರೆ ಒಂದು ಐದು ವರ್ಷ ಬದುಕ್ತಾರೆ ಅಥವಾ ಹತ್ತು ವರ್ಷ ಬದುಕ್ತಾರೆ ಕ್ಯಾನ್ಸರ್ ಇದ್ದಾಗ ಅವರ ಲೈಫ್ ಸ್ಪ್ಯಾನ್ ನೋನಿ ಹಣ್ಣು ಜ್ಯೂಸ್ ಎಕ್ಸ್ಪ್ಯಾಂಡ್ ಮಾಡುತ್ತೆ ಎಕ್ಸ್ಟೆಂಡ್ ಮಾಡುತ್ತೆ ಇಯರ್ಸ್ ಆಲ್ಸೋ ಒಂದು ಒಳ್ಳೆಯ ಜೀವನ ಶೈಲಿ ಅಡಾಪ್ಟ್ ಮಾಡ್ಕೊಂಡು ಕೊಂಡ್ರೆ ಸೊ ಆಂಟ್ರೋಕಿನೋನ್ ಏನ್ ಮಾಡುತ್ತೆ ನಮ್ಮ ಕ್ಯಾನ್ಸರಸ್ ಸೆಲ್ಸ್ ಅಂದ್ರೆ ಇನ್ಫೆಕ್ಟಿವ್ ಮತ್ತೆ ಮಲ್ಟಿಪ್ಲಿಕೇಶನ್ ಆಗುವ ಕ್ಯಾನ್ಸರ್ ಸೆಲ್ ಇದು ಕಟ್ ಡೌನ್ ಮಾಡುತ್ತೆ ನಿಮ್ಗೆ ಸ್ಕಿನ್ ಕ್ಯಾನ್ಸರ್ ಸ್ಕಿನ್ನಲ್ಲಿ ಆ ಭಾಗದಲ್ಲಿ ಮಾತ್ರ ಆಂಟ್ರೋಕ್ಯುನೋನ್ ವರ್ಕ್ ಮಾಡಿ ಆ ಸೆಲ್ಸ್ ನ ಡಿಸ್ಟ್ರಾಯ್ ಮಾಡುತ್ತೆ ಇಫ್ ಇಟ್ ಇಸ್ ಲಿವರ್ ಕ್ಯಾನ್ಸರ್ ಲಿವರ್ ಭಾಗದಲ್ಲಿ ಡಿಪೆಂಡಿಂಗ್ ಆನ್ ವಿಚ್ ಏರಿಯಾ ಆಫ್ ಯರ್ ಬಾಡಿ ಬಟ್ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟು ಇನ್ನು ಬೇರೆ ಅವರು ಇಟ್ ಇಸ್ ಆಂಟಿ ಕ್ಯಾನ್ಸರಸ್ ಆ್ಯಂಡ್ ಐ ಟೋಲ್ ಯು ಸೊ ಕ್ಯಾನ್ಸರ್ ಬರ್ದಿರೋ ಇಟ್ ಇಸ್ ಅ ಪ್ರಿವೆಂಟಿವ್ ಜ್ಯೂಸ್ ಮೋರ್ ಹೆಲ್ಪ್ಫುಲ್ ಮೋರ್ ಹೆಲ್ಪ್ಫುಲ್ ಡಾಕ್ಟ್ರಿ ಇನ್ನು ಈಗ ಮೆಡಿಸಿನ್ ಅಂತ ವಿಚಾರವಾಗಿ ನಾವು ಏನೇ ತಗೊಳ್ಳುವಾಗ ತಗೊಳ್ಳುವಾಗಲಿ ಅದನ್ನ ಹೇಗೆ ನಾವು ನಂಬಬೇಕು ಅನ್ನೋದು ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಮೊದಲನೇದಾಗಿ ಬಂದುಬಿಡುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ತಂತ್ರಜ್ಞರೆಲ್ಲ ಸೇರಿ ಒಂದು ತಜ್ಞರೆಲ್ಲ ಸೇರಿ ಮಾಡಿರುವಂತದ್ದು ಫಾರ್ಮಾಸ್ಯೂಟಿಕಲ್ಸ್ ಇಂದ ಡಿಸ್ಟ್ರಿಬ್ಯೂಷನ್ ತೆಗೆದುಕೊಳ್ಳಿರೋದು ಡಾಕ್ಟರ್ ಫಾರ್ಮ್ ರಾವ್ಸ್ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಫಾರ್ಟಿ ಇಯರ್ಸ್ ಓಲ್ಡ್ ಹೈದರಾಬಾದ್ ಬೇಸ್ ಕಂಪನಿ ಅವರು ಇದು ಒಂದು ಅಲ್ಲದೆ ಹಲವಾರು ಬೇರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದಾರೆ ಸೆಲ್ಸ್ ಮಾಡ್ತಿದ್ದಾರೆ ಅಕ್ರಾಸ್ ದ ಗ್ಲೋಬ್ ಗ್ಲೋಬಲ್ ಅಲ್ಲಿ ಇದೆ ಸೊ ಇಟ್ ಇಸ್ ಅ ಪ್ರೋವನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಹಾಗಾಗಿ ಇದ್ರಲ್ಲಿ ಯಾವುದೇ ಒಂದು ಕಲ್ಮಶ ಅಥವಾ ಮೋಸದ ಒಂದು ಇದು ಇದು ಪ್ಯೂರಿಟಿಯನ್ನ ನಾವು ಚೆಕ್ ಮಾಡಿ ಐ ಎಸ್ ಎ ಮಾರ್ಕಿಂಗ್ ಇದೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಪರ್ಮಿಷನ್ ತೆಗೆದುಕೊಳ್ಳಿ ಆಮೇಲೆ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಓಕೆ ಅಂದ್ರೆ ಒಂದು ಸರಿಯಾದ ಕ್ರಮದಲ್ಲೇ ಬಂದಿದೆ ಹಾಗಾಗಿ ವೀಕ್ಷಕರೇ ತಾವೇನು ಚಿಂತೆ ಪಡೋ ಹಾಗಿಲ್ಲ ಎಲ್ಲಾ ಒಂದು ಪರೀಕ್ಷೆಯನ್ನು ಮಾಡಿ ಎಲ್ಲವೂ ಕೂಡ ಸೂಕ್ತ ಅಂತ ಸಾಬೀತ ಆದ್ಮೇಲೆನೆ ಇದನ್ನ ನಾವು ತಗೊಂಡ್ ಬಂದಿದ್ವಿ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಡಾಕ್ಟರ್ ಮಾತು ಮುಂದುವರಿಸ್ತೀನಿ ಕರೆ ಇದೆ ತಗೋಣ ಹಲೋ ಹಲೋ ಶರಣು ಶರಣಾತಿ ತಮಗೆ ಶರಣು ಶರಣಾತಿ ತಮ್ಮ ಹೆಸರು ನಮ್ಮ ಹೆಸರು ರಾಜೀವ್ ಅಂತ ರಾಜೀವ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಬೆಂಗಳೂರಿಂದ ಸಂತೋಷ ಅಪರೇ ಇವತ್ತು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಅಕ್ಷತಾ ಶೆಟ್ಟಿ ಅವರು ಸತ್ಪುಷ್ಟಿ ನೋವಿನ ಬಗ್ಗೆ ಹೇಳೋದಕ್ಕೆ ಮಾತನಾಡಿ ಮಾತನಾಡಿ ಹಲೋ ಹಲೋ ಡಾಕ್ಟರ್ ಹಾ ಹೇಳಿ ನನಗೆ ಬಿಪಿ ಜಾಸ್ತಿ ಇದೆ ಓಕೆ ಎಷ್ಟು ವಯಸ್ಸು ನಿಮ್ದು ನಾನು ಇನ್ನು ಇವಾಗ 24 ವರ್ಷ ಓಕೆ ಬಿಪಿ ಎಷ್ಟು ಇದೆ ನಿಮಗೆ ನನಗೆ ನಾರ್ಮಲ್ ಆಗಿ ಅವರು ಹೇಳಿದ್ರು 100 ಮೇಲೆ ಅಂತ ಹೇಳಿದ್ರು ನಾವು ಅಲ್ಲಿ ಲೋಕಲ್ ಡಾಕ್ಟರ್ ಹತ್ರ ಕೇಳಿದ್ವಿ ನೀವು ಚೆಕ್ ಮಾಡಿಸ್ಬೇಕು ದಿನನಿತ್ಯ ಹಾಗೆ ಇರುತ್ತೆ ಅಥವಾ ಕೆಲಸ ಮಾತ್ರ ಹೆಚ್ಚಾಗುತ್ತೆ ಅದು ನಮಗೆ ಫಸ್ಟ್ ಇಲ್ಲಿ ಗೊತ್ತಾಗ್ಬೇಕಾಗುತ್ತೆ ಹೌದು ಆಮೇಲೆ ಬಿ ಪಿ ಒಂದು ಆಮೇಲೆ ನನಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಸಮಸ್ಯೆ ತೂಕದ್ದು ವೇಟ್ ಗೇನ್ ತುಂಬಾ ಸಣ್ಣ ಇರೋದು ಅದರಿಂದ ನಾವು ಹೋಮಿಯೋಪತಿ ಕಡೆ ತುಂಬಾ ಕಡೆ ಕೇಳಿದೆ ಆಗುತ್ತೆ ಬಟ್ ಏನು ಅಂದ್ರೆ ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಅಂತ ಕೆಲವರು ಹೇಳಿ ನಿಮ್ದು ವೇಟ್ ತೂಕ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಕಡಿಮೆ ಇಲ್ಲ ತೂಕ ಕಡಿಮೆ ಇದೆ ಜಾಸ್ತಿ ಮಾಡ್ಕೊಬೇಕು ಹೌದು ಜೊತೆಗೆ ಬೇರೆ ಏನೋ ತೊಂದರೆ ಇದೆಯಾ ಬೇರೆ ಏನೂ ಇಲ್ಲ ಮೇಡಮ್ ಓಕೆ ಸೊ ಫಸ್ಟ್ ಇಲ್ಲಿ ನಿಮ್ಮ ಡಯಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದು ಸಿಸ್ಟಮ್ಯಾಟಿಕ್ ಆದ ಡಯಟ್ ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್ಸ್ ನೀವು ಹೆಚ್ಚಾಗಿ ತೆಗೆದುಕೊಳ್ಳಿ ಜೊತೆಗೆ ಸ್ವಲ್ಪ ಫೈಬರ್ ಕೂಡ ಆಮೇಲೆ ಏನು ಪ್ರॉಬ್ಲಮ್ ಆಗಿರೋದೆ ಊಟದ ಸಮಸ್ಯೆ ಮೇಡಮ್ ನಾವು ಎಷ್ಟೇ ತಿನಕಾದರೂ ಊಟ ಮಾಡಕ ಆಗಲ್ಲ ಯಾಕೆ ಏನ್ ತೊಂದರೆ ಇದೆ ಊಟ ಮಾಡೋಕ್ಕೆ ಅಯ್ಯೋ நார்ಮಲಿ ಮೀ ಮಧ್ಯಾನ ಲಂಚ್ ಕೋದಾಗ ಊಟ ಮಾಡಬೇಕು ಅಂತ ಒಂದು ಬಂದಂಗ ಆಗುತ್ತೆ ನಿಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆಯಾ ಇಲ್ಲ ಮೇಡಂ நார்ಮಲಿ ಇಲ್ಲಿ ಚೆಕ್ ಅಪ್ ಮಾಡ್ತಾ ಇರ್ತೀವಿ ಏನು ತೊಂದರೆ ಇಲ್ಲ ಅಂತಾರೆ ಬಟ್ ಊಟ ಮಾಡೋಕಂತಾರ ವಾಮಿಟಿಂಗ್ ಬಂದಂಗಾಗುತ್ತೆ ನಿಮಗೆ ಇಲ್ಲಿ ಗ್ಯಾಸ್ಟ್ರೈಟಿಸ್ ಇರಬಹುದು ಅತೆ ನಿಮ್ಮ ಬ್ಲಡ್ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇರಬಹುದು ಕೆಲವೊಂದು ಬ್ಲಡ್ ಟೆಸ್ಟ್ ಅನ್ನು ನೀವು ಲೋಕಲ್ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ತೋರ್ಸ್ಕೊಂಡು ಮಾಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ನಿಮ್ಮ एक्सरसाइज ದಿನನಿತ್ಯ ಇರಬೇಕು ನಿಮ್ಮ ಲೈಫಲ್ಲಿ ಆಮೇಲೆ ಪದಾರ್ಥಗಳು ತಿನ್ನೋದು ಕೂಡ ನೋಡ್ಕೊಂಡು ನ್ಯೂಟ್ರಿಷನ್ ಇರೋ ಹೆಚ್ಚಾಗಿ ಇರುವಂತ ಡಯಟ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಪ್ರೋಟೀನ್ ಮತ್ತೆ ಹೈ ಫೈಬರ್ ಡಯಟ್ ನಾ ಹಾಗೂ ಎವ್ರಿ ಡೇ ರಾತ್ರಿ ಬಾಳೆಹಣ್ಣು ಮತ್ತೆ ಹಾಲನ್ನು ಹಾಕಿರೋ ಒಂದು ಮಿಲ್ಕ್ ನ ನೀವು ಶೇಕ್ನ ತೆಗೆದುಕೊಳ್ಳಿ ಸ್ವಲ್ಪ ವೇಟ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಸತ್ಪುಷ್ಟಿ ನೋಣಿ ಜ್ಯೂಸ್ನ ನ ಎಂ ಎಲ್ ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ತೆಗೆದುಕೊಳ್ಳಿ ಹೌದು ಗ್ಯಾಸ್ಟ್ರೇಟಸ್ ಏನಿದೆ ಈ ಜೀರ್ಣ ಆಗದಿರೋ ಪ್ರಾಬ್ಲಮ್ಸ್ ಆಮೇಲೆ ಈ ಸ್ಟ್ರೆಸ್ ಲೆವೆಲ್ಸ್ ಏನಿರುತ್ತೆ ಹಿಮೋಗ್ಲೋಬಿನ್ ವೇರಿಯೇಷನ್ಸ್ ಇದ್ರೆ ಅದೆಲ್ಲವೂ ಕೂಡ ಸರಿಯಾಗುತ್ತೆ ಮಂತ್ಸ್ ಅಲ್ಲಿ

ಓಕೆ ಪೂರೈ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತಾ ಹಾಗಾದ್ರೆ ಶರಣು ಶರಣಾರ್ಥಿ ತಮ್ಮ ತಗೊಂಡು ನಾನು ಅದನ್ನ ಇದು ಮಾಡ್ತೀನಿ ಪೂರೈ ಸಂತೋಷ ಶರಣು ಶರಣಾರ್ಥಿ ತಮ್ಗೆ ವೀಕ್ಷಕರೇ ತಾವು ಕೂಡ ಕರೆ ಮಾಡಿ ಮಾತನಾಡಬಹುದು ತಮ್ಮಲ್ಲಿರುವಂಥ ಕಾಯಿಲೆಗಳು ಯಾಕಂದರೆ ತುಂಬ ದಿನಗಳಿಂದ ಕಾಯಿಲೆಯಿಂದ ಬಳಲ್ತಾ ಇರ್ತೀರಾ ಅದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಇರೋದಿಲ್ಲ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಕೆಲವೊಂದು ಪ್ರಾಡಕ್ಟ್ನ ತಗೊಂಡ್ಬಿಟ್ಟಿರ್ತಾರೆ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಅದನ್ನು ತಗೊಳ್ಬೇಕಾ ತೊಗೊಳ್ಬಾರ್ದಾ ಅನ್ನುವಂಥ ಒಂದು ಗೊಂದಲನೂ ನಿಮಗಿರುತ್ತೆ ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ಕೂಡ ಇಲ್ಲಿ ನಿಮ್ಗೆ ಸೂಕ್ತವಾದ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಮಾತನ್ನು ಮುಂದುವರಿಸ್ತೀನಿ ಆದರೆ ಕಾರ್ಯಕ್ರಮದಲ್ಲಿ ನಿಮ್ಗಾಗೊಂದು ಪುಟ್ಟ ವಿರಾಮ ಇದೆ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿಪಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸತ್ಪುಷ್ಟಿನೋನಿ ವಿಶೇಷ ಕಾರ್ಯಕ್ರಮ ಸಾಕ್ತಾ ಇದೆ ವಿಚಾರಗಳು ಮತ್ತು ಮಾಹಿತಿಗಳು ಕೂಡ ತಮಗೂ ಉಪಯುಕ್ತವಾಗ್ತಾ ಇದೆ ಅಂದ್ಕೊಳ್ತೀನಿ ಅಂತಂದ್ರೆ ಒಂದು ಕಾಯಿಲೆ ಬಂತು ಅಂತಂದ್ರೆ ಯಾಕಪ್ಪ ಬಂತು ಅಂತ ಅದೇ ಅದೇ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ ಎಷ್ಟೇ ಆಸ್ತಿ ಮಾಡಿದ್ರು ಎಷ್ಟೇ ಹೆಸರು ಮಾಡಿದ್ರು ಈ ಕಾಯಿಲೆನೇ ಹೋಗೋದಿಲ್ಲ ಒಂದು ಗೊಂದಲ ಇರುತ್ತೆ ಬಹುಶಃ ಇವತ್ತಿನ ನಮ್ಮ ಕಾರ್ಯಕ್ರಮ ಮತ್ತೆ ತಾವು ಹಂಚ್ಕೊಳ್ಳುವಂಥ ಮಾಹಿತಿ ಎಲ್ರಿಗೂ ಉಪಯುಕ್ತವಾಗುತ್ತೆ ಅನ್ಕೊಳ್ತೀನಿ ವೀಕ್ಷಕರೇ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೋದು ಬನ್ನಿ ಹಾಗಾದ್ರೆ ಇವತ್ತಿನ ಕರೆ ಇದೆ ಮತ್ತೊಂದು ತಗೊಳ್ಳೋಣ ಹಲೋ ಹಲೋ ಶರಣು ಶರಣಾರ್ಥಿ ತಮಗೆ ತಮ್ಮ ಹೆಸರು

ನಮ್ದು ಅಡ್ರೆಸ್ ಕೊಟ್ರೆ ನಾನು ಬಸ್ಸಿಗೆ ಕಳಿಸ್ತೇನೆ ಕಳಿಸ್ಕೊಡ್ರಿ ಅಡ್ರೆಸ್ ಎಲ್ಲರೂ ಅಂತ ಹೇಳಿದ್ರೆ ಇಲ್ಲ ನೀವು ಇಲ್ಲಿ ಮೇಲ್ಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರು ನಿಮ್ಮ ಅಡ್ರೆಸ್ ಗೆ ತಲುಪಿಸ್ತಾರೆ ಇಲ್ಲಿ ಮೇಲೆ ಕಾಣುವ ನಂಬರ್ ನೀವು ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಅವ್ರಿಗೆ ಕೊಡಿ ಅವ್ರು ನಿಮಗೆ ಕೊರಿಯರ್ ಮೂಲಕ ನಿಮ್ಮ ಅಡ್ರೆಸ್ ಆ ಜ್ಯೂಸ್ ನ ತಲುಪಿಸ್ಕೊಡ್ತಾರೆ ಹೌದೇನ್ರಿ ಹ್ಮ್ ಇದನ್ನ ಖಾಲಿ ಹೊಟ್ಟೆಗೆ ತೆಗೆದುಕೊಂಡ್ರೆ ಬೆಟರ್ ಬೆಳಗ್ಗೆ ಎದ್ದ ಎದ್ದ ಮೇಲೆ ಒಂದು ಗ್ಲಾಸ್ ನೀರಿಗೆ ಒಂದು ಇಪ್ಪತ್ತು ಎಮ್ ಎಲ್ ಅಷ್ಟು ನೀವು ಸೇರಿಸ್ಕೊಂಡು ತೆಗೆದುಕೊಳ್ಳಿ ನಿಮಗೆ ಏನಾದ್ರು ತೊಂದರೆ ಇದೆಯಾ ಯಾವ್ದಾದ್ರು ವೆಯ್ಟ್ ಗೇನ್ ಅಥವಾ ಡಯಾಬಿಟಿಸ್ ಬಿ ಪಿ ಪೈಲ್ಸ್ ಕಾನ್ಸ್ಟಿಪೇಷನ್ ಅಂತ ಏನ್ ತೊಂದರೆ ಇದ್ರೆ ಸ್ವಲ್ಪ ಡೋಸೇಜ್ ನಲ್ಲಿ ನಾವು ಹೆಚ್ಚು ಕಮ್ಮಿ ಹೇಳ್ಬೋದು ಏನಾಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಗ್ಯಾಸ್ಟ್ರಿಕ್ ಇದೆ

ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಪ್ಲಸ್ ರಾತ್ರಿ ಕೂಡ ಊಟ ಆದ್ಮೇಲೆ ಒನ್ ಅವರ್ ಆದ್ಮೇಲೆ ಹತ್ತು ಎಂ ಎಲ್ ನ ಒಂದ್ ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ತೆಗೆದ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ಹೋದಾಗ ಅಲ್ಲಿ ಸಮಯಕ್ಕೆ ಏನಾದ್ರು ತಗೊಂಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ ಆತರ ಏನ್ ತೊಂದ್ರೆ ಇಲ್ಲ ನೀವು ಹೇಗೆ ಒಂದು ಮಲ್ಟಿ ವಿಟಮಿನ್ ಮಾತ್ರೆ ತೆಗೆದುಕೊಳ್ತೀವಿ ಅದೇ ರೀತಿ ಇದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಏನಿಲ್ಲ ಬಿಟ್ರೆ ಬಟ್ ನೀವು ತೆಗೆದುಕೊಳ್ಳಲೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ನಿಮಗೆ ಉಪಯೋಗ ಆಗುತ್ತೆ ಜೊತೆಗೆ ನೀವು ಎಕ್ಸಸೈಸ್ ಮಾಡಲೇಬೇಕು ಅವರು ತೂಕ ಜಾಸ್ತಿ ರೋಗ ಸೊ ಆ ಒಂದು ವೈಟ್ ಫ್ಯಾಟ್ನ ಬ್ರೇಕ್ ಮಾಡೋ ಕೆಪಾಸಿಟಿ ನೋನಿ ಹಣ್ಣಿನ ರಸದಲ್ಲಿ ಇದೆ ಈಸಿಯಾಗಿ ಬ್ರೇಕ್ ಡೌನ್ ಆಗುತ್ತೆ ಎಕ್ಸಸೈಸ್ ಮಾಡಿದಾಗ ರಿಸಲ್ಟ್ ಬೇಗ ಸಿಗುತ್ತೆ ನಿಮಗೆ ಓಕೆ ಆ ಕೆಲಕನ ನಂಬರ್ಗೆ ನೀವು ಫೋನ್ ಮಾಡಿ ಅವರು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಬಸವ ಟಿವಿ ಒಳ್ಳೆ ಕೆಲಸ ಮಾಡಕ್ಕೆ ಸಂತೋಷ ಸಂತೋಷ ಪೋರೆ ನೋಡ್ತೀರಿ ಹಾಗಾಗಿನೇ ನಮ್ಮ ವೀಕ್ಷಕರಿಗೆ ನಾವ್ ಆಗ್ಲೇ ಹೇಳ್ತಾ ಇರ್ತೀವಿ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಬೇಕಾಗುವಂತ ಎಲ್ಲಾ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ನಮ್ಮ ವಾಹಿನಿ ಮೂಲಕ ಎಲ್ಲ ಕಾರ್ಯಕ್ರಮಗಳ ಮೂಲಕ ನಾವು ಪ್ರಸಾರ ಮಾಡ್ತಾ ಹೋಗ್ತೀವಿ ಅದ್ರಲ್ಲಿ ಇದು ಕೂಡ ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ತಮ್ಮ ಸಹಕಾರ ಇದೇ ರೀತಿಯಾಗಿರಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅಂತ ಹೇಳ್ತಾ ಶರಣ ಶರಣಾರ್ಥಿ ತಮಗೆ ಡಾಕ್ಟರ್ ನನಗೆ ಇನ್ನೊಂದು ತುಂಬ ಕುತೂಹಲಕಾರಿ ಒಂದು ಪ್ರಶ್ನೆ ಇದೆ ಸಾಮಾನ್ಯವಾಗಿ ಈಗ ಎಲ್ಲರೂ ವಾಹಿನಿಯನ್ನು ನೋಡ್ತಾ ಇರೋರಾಗಿರ್ಬೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಂಡವ್ ಇದು ಡಯಾಬಿಟೀಸು ಕ್ಯಾನ್ಸರು ಇಂಥವ್ರಿಗೆ ಮಾತ್ರ ತಗೊಳ್ತಾರಪ್ಪ ಅಂತ ಇನ್ನು ನಾನೊಂದು ಸ್ವಲ್ಪ ಯಂಗ್ ಜನ್ರೇಷನಿಗೆ ಬರ್ತೀನಿ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಾಟಿರೋದಿಲ್ಲ ತಲೆ ಕೂದಲೆಲ್ಲ ಉದುರೋಗಿರುತ್ತೆ ಅವ್ರೇನೋ ತುಂಬಾ ಆಗ್ಲೇ ಒಂದು ಮೂವತ್ತೈದು ಮೂವತ್ತೈದು ವರ್ಷ ದಾಟ್ಬಿಟ್ಟಿದಾರೆ ಏನಪ್ಪಾ ಅಂತ ಇರುತ್ತೆ ಸೊ ಇವ್ರಿಗೂ ಕೂಡ ಸತ್ಪುಷ್ಟಿ ನೋನಿ ಸೂಕ್ತ ಪರಿಹಾರ ಕೊಡುತ್ತೆ ಅಂತ ತಾವು ಹೇಳ್ತಿದ್ರಿ ಆ ಕೂದ್ಲಿನ ವಿಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡೆಫಿನೆಟ್ಲಿ ಈಗ ಕೂದ್ಲು ಹೆಣ್ಮಕ್ಳಲ್ಲಿ ಹೇರ್ ಫಾಲ್ ನ ನೀವು ಕಾಣೋದು ಹೆಚ್ಚಾಗಿದೆ ಈ ನಡುವೆ ಒಂದು ಜೀವನ ಶೈಲಿ ಇನ್ನೊಂದು ಜೆನೆಟಿಕ್ಸ್ ಅದರಲ್ಲೂ ಕೂಡ ಪ್ರೋಜೆ ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಜೀವನ ಅಲ್ಲಿ ಬರುವ ಒಂದು ಜೆನೆಟಿಕ್ ಡಿಸಾರ್ಡರ್ ತಾತ ಅಜ್ಜಿ ಮುತ್ತಜ್ಜಿಗೆ ಐವತ್ತು ವರ್ಷಗಳ ಕಾಣ್ಬೋದು ಮೊಮ್ಮಗಳಿಗೆ ಇಪ್ಪತ್ತು ವರ್ಷಗಳ ಕಾಣುತ್ತೆ ಯಾಕಂದರೆ ಜೆ ನಿಮ್ಮ ಫುಡ್ ಇರ್ಬೋದು ಹ್ಯಾಬಿಟ್ಸ್ ಆಫ್ ದ ಪ್ರಾಡಕ್ಟ್ಸ್ ಸಲೂನ್ ಪ್ರಾಡಕ್ಟ್ಸ್ ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಫಸ್ಟ್ ಅವಾಯ್ಡ್ ಮಾಡಬೇಕು ಯಾರೂ ಸಹ ಕೂಡ ಒಂದು ಎಕ್ಸ್ಪೈರಿ ನೋಡೋದು ತುಂಬಾ ಕಡಿಮೆ ಸಲೂನ್ಗಳಲ್ಲಿ ಕೂಡ ಅದನ್ನು ನೋಡಲ್ಲ ಸೊ ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಸಲೂನ್ ಹೋದಾಗ ನಿಮ್ಮ ಕೂದಲಿಗೆ ಯಾವ ನ ಯೂಸ್ ಮಾಡ್ತಾರೆ ಅದ್ರ ತಿಳುವಳಿಕೆ ನಿಮ್ಗೆ ಇರಬೇಕು ಜೊತೆಗೆ ಕ್ರೀಮ್ಸ್ ಅಥವಾ ಲೋಷನ್ಸ್ ಕಲರಿಂಗ್ ಸ್ಟ್ರೈಟ್ನಿಂಗ್ ಏನು ಮಾಡ್ಕೊತಾರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಬೇಕು ಎಲ್ಲೋ ಆಫರ್ ಕೊಡ್ತಾರೆ ಅಂತ ಅದ್ರ ಮೊರೆ ಹೋಗ್ಬಾರ್ದು ಸೆಕೆಂಡ್ ಥಿಂಗ್ ಇಸ್ ವೈಟಮಿನ್ಸ್ ತುಂಬಾನೇ ಇಂಪಾರ್ಟೆಂಟ್ ಕೂದಲಿಗೆ ಪ್ರತಿಯೊಂದು ವೈಪು ವೈಟಮಿನ್ಸ್ ಅಪ್ ದ ಮಾರ್ಕ್ ಇರಬೇಕು ಜೊತೆಗೆ ಪ್ರೋಟೀನ್ಸ್ ಕೂಡ ಸೊ ಇಲ್ಲಿ ವೈಟಮಿನ್ಸ್ ಬಂದಾಗ ವೈಟಮಿನ್ ಎ ವೈಟಮಿನ್ ಇ ಆಮೇಲೆ ಐರನ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ಡಿ ಅಂಡ್ ಬಿ ಟ್ವೆಲ್ ಕೂಡ ಯಾವಾಗ ಡಿ ಮತ್ತೆ ಬಿ ಟ್ವೆಲ್ ಕಡಿಮೆ ಇರುತ್ತೆ ಅವರಲ್ಲಿ ಹೇರ್ ಫಾಲ್ ನಾವು ಹೆಚ್ಚಾಗಿ ಕಾಣ್ತೀವಿ ಪುರುಷರಲ್ಲೂ ಹೌದು ಹುಡ್ಗಿ ಮಹಿಳೆಯರಲ್ಲೂ ಹೌದು ಇನ್ ಅಗೇನ್ ಪೀರಿಯಡ್ ಇರ್ರೆಗ್ಯುಲಾರಿಟಿ ಪಿ ಸಿ ಡಿ ಪಿ ಸಿ ಓ ಎಸ್ ಅಂತ ನಾವ್ ಏನ್ ಹೇಳ್ತೀವಿ ಹಲವಾರು ಹೆಣ್ಮಕ್ಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಈ ನಡುವೆ ಸೊ ಯಾವಾಗ ಆಂಡ್ರೋಜನ್ ಹಾರ್ಮೋನ್ ಮೇಲ್ ಹಾರ್ಮೋನ್ ಫೀಮೇಲ್ ದೇಹದಲ್ಲಿ ಹೆಚ್ಚಾಗುತ್ತೆ ಅವರಲ್ಲಿ ಹೇರ್ ಫಾಲ್ ಕೂಡ ನಾವು ಕಾಣ್ತೀವಿ ಈ ಚಿನ್ ಭಾಗದಲ್ಲಿ ಹೇರ್ ಗ್ರೋತ್ ಇರುತ್ತೆ ಫ್ರಂಟ್ ಭಾಗದಲ್ಲಿ ಡಿವೈಡೆಡ್ ಹೇರ್ ಲೈನ್ ಹೌದು ಹೆಚ್ಚಾಗಿ ಅವರು ಸ್ಕ್ಯಾಪ್ ಕಾಣ್ತಾರೆ ಸೊ ಅವರಲ್ಲಿ ಈ ಹಾರ್ಮೋನ್ ನ ಏರುಪೇರುಗಳನ್ನ ಸರಿ ಮಾಡುವ ಕೆಪಾಸಿಟಿ ಸತ್ಪುಷ್ಟಿ ನೋಡಿ ಜಡ್ಸಲ್ಲಿ ಇಟ್ಸ್ ಅನ್ ಹಾರ್ಮೋನ್ ಮಾಡ್ಯುಲೇಟರ್ ಸೊ ಈಸ್ಟ್ರೋಜನ್ ಹೆಚ್ಚು ಮಾಡಿ ಆಂಡ್ರೋಜನ್ ಕಡಿಮೆ ಮಾಡುತ್ತೆ ಆ ಒಂದು ಕೆಪಾಸಿಟಿ ಜ್ಯೂಸ್ ಅಲ್ಲಿ ಜೊತೆಗೆ ಆಕ್ನೆ ಪಿಂಪಲ್ಸ್ ಪಾಸ್ ಫಾರ್ಮೇಷನ್ಸ್ ಪಾಸ್ಟ್ಯೂಲ್ಸ್ ಏನಾಗುತ್ತೆ ಇತರ ನ್ಯಾಚುರಲ್ ಆಂಟಿಬಯೋಟಿಕ್ ಸೆಬೇಷಿಯಸ್ ಸಕ್ ಓವರ್ ಸಕ್ರೀಶಿಯನ್ನ ಕಡಿಮೆ ಮಾಡೋ ಕೆಪಾಸಿಟಿ ಕೂಡ ಈ ಹಣ್ಣಿನ ರಸ್ತಲ್ ಇದೆ ಡ್ರೈನೆಸ್ ಆಫ್ ದ ಸ್ಕ್ಯಾಲ್ಪ್ ಅಥವಾ ಡ್ಯಾಂಡ್ರೋಫ್ ಇರ್ಬೋದು ಸೋರಿಯಾಸಿಸ್ ಆನ್ ದ ಸ್ಕ್ಯಾಲ್ಪ್ ಇರ್ಬೋದು ಸೊ ಆ ಒಂದು ಮಾಯಸ್ಚರ್ ಕಂಟೈನರ್ ಸರಿಯಾಗಿ ಇಟ್ಕೊಂಡು ಆಂಟಿ ಫಂಗಲ್ ಇಟ್ ಇಸ್ ಅಗೇನ್ ಸೊ ಈ ಒಂದಕ್ಕೂ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಪುರುಷರಲ್ಲಿ ಆಂಡ್ರೋಜೆನೆಟಿಕ್ ಆಲೋಪೇಶನ್ ಅಂದ್ರೆ ಹಾರ್ಮೋನ್ ವ್ಯತ್ಯಾಸದಿಂದ ಬರುವ ಹೇರ್ ಫಾಲ್ ಯಾವಾಗ ಟೆಸ್ಟೋಸಿರನ್ ದೇಹದಲ್ಲಿ ಇನ್ಕ್ರೀಸ್ ಆಗಿ ಡೈಹೈಡ್ರೋಟ್ ಟೆಸ್ಟೋಶಿರನ್ ಆಗುತ್ತೆ ಅದು ಸ್ಕ್ಯಾಪ್ ಗೆ ಅಬ್ಸರ್ವೇಷನ್ಗೆ ಆಗಲ್ಲ ಸೊ ಆ ಒಂದು ರಿಸೆಪ್ಟರ್ಸ್ ಅಲ್ಲಿ ರೂಟ್ಗೆ ಡ್ಯಾಮೇಜ್ ಮಾಡುತ್ತೆ ಅದು ಮುಂಭಾಗದ ರೂಟ್ಸ್ ಅಲ್ಲಿ ಮಾತ್ರ ರಿಸೆಪ್ಟರ್ ಇರುತ್ತೆ ಸೊ ಆ ಡಿ ಎಚ್ ಟಿ ಅಟ್ಯಾಕ್ ಮಾಡಿ ಮೇಲಲ್ಲಿ ನೀವು ಕಾಣ್ಬೋದು ಯೂಶ್ವಲಿ ದೇ ಬಾಲ್ ಫ್ರಮ್ ಹಿಯರ್ ಟು ಹಿಯರ್ ಯಾವಾಗಲೂ ಸೈಡ್ ಮತ್ತೆ ಹಿಂದ್ಗಡೆ ಇರುತ್ತೆ ಜೆನೆಟಿಕ್ಸ್ ಸೊ ಯಾವ ಗ್ರೇಡ್ ಆಫ್ ಬಾಲ್ನೆ ಡಿಪೆಂಡ್ಸ್ ಕೆಲವರಿಗೆ ಸೈಡಲ್ ಹೋಗಿರುತ್ತೆ ಕೆಲವರಿಗೆ ಪೂರ ಹೋಗಿರುತ್ತೆ ಕೆಲವರಿಗೆ ಸೆಂಟ್ರಲ್ ಮಾತ್ರ ಹೋಗಿರುತ್ತೆ ಸೊ ಅರ್ಲಿ ಸ್ಟೇಜಸ್ಸಲ್ಲಿ ಅಲ್ಲಿ ಅವರವರ ಹಾರ್ಮೋನ ಸರಿಯಾಗಿ ನೋಡಿಕೊಂಡು ಈ ಒಂದು ತೆಗೆದುಕೊಂಡ್ರೆ ಹೆಲ್ಪ್ ಆಗುತ್ತೆ ಇನ್ನು ಸಿವಿಯರ್ ಕೇಸಸ್ ಬಾಲ್ನೆಸ್ ಬಂದ್ಮೇಲೆ ಅವ್ರು ಸರ್ಜರಿಯ ಮೊರೆ ಹೋಗಬೇಕಾಗುತ್ತೆ ಅಂದ್ರೆ ವೀಕ್ಷಕರೇ ನೀವು ನೆನಪು ಮಾಡ್ಕೊಳ್ಳಿ ಮತ್ತೆ ಹಾಗೆ ನೆನಪಿಟ್ಕೊಂಡಿರಿ ಈಗ ಡಾಕ್ಟರ್ ಆ ಒಂದು ಲಕ್ಷಣ ಕಾಣ್ತಾ ಇರುತ್ತೆ ಕೂಲೂರು ಆಗಲಿ ಅಥವಾ ಸೀಳು ಹೊಡಿಯುವಂಥದ್ದಾಗ್ಲಿ ಈ ತರದಾದಾಗ ಪ್ರिवेंशन इज बेटर देन क्यೂರ್ ಅನ್ನೋ ತರಾನೇ ನಾವು ಅದನ್ನ ಆಗ್ಲಿಂದನೇ ಶುರು ಮಾಡ್ಬಿಡಬೇಕು ಬಹುಶಃ ಆಗಿಂದ ಮೊದಲೇ ಹಂತದಿಂದನೇ ಶುರು ಮಾಡಿದ್ರೆ ಕೊನೆಯ ಹಂತಕ್ಕೆ ಬಂದು ಅದು ನಷ್ಟ ಆಯಿತು ಈ ತರ ತೊಂದರೆ ಆಯಿತು ಅಂತ ನೋವನ ಅನುಭವಿಸೋದ್ರ ಬದಲಾಗಿ ಸತ್ಪುಷ್ಟಿನೋನಿಯನ್ನ ಬಳಸೋದ್ರ ಮೂಲಕ ಅದರದ ಯಶಸ್ಸಿನ ಪಡೀರಿ ಅಂತ ಹೇಳೋದು ನಾನು ಬಯಸ್ತೀನಿ ಪ್ರಿಮಚೂರ್ ಗ್ರೇಂಗ್ ಹಾ ತುಂಬಾ ಜನಕ್ಕೆ ಬಿಳಿ ಕೂದಲು ವೆರಿ ಯಂಗ್ ಏಜ್ ಹೌದು ಅಲ್ಲ ಒಂದು ಹೈಸ್ಕೂಲ್ ಇನ್ನು ಮುಗಿದು ಕಾಲೇಜಿಗೆ ಇನ್ನು ಬಂದಿರ ತರ ಆಗಲಿ ನನ್ನತ್ರ ಪೇಷಂಟ್ 메인 ಕಂಪ್ಲೈಂಟ್ ಇಸ್ ಗ್ರೇ ಹೇರ್ ವೈ ಇಟ್ ಬಿಕಾಸ್ ವೈಟಮಿನ್ ಸಿ ತುಂಬಾ ಕಡಿಮೆ ಇರುತ್ತೆ ಅವ್ರ ದೇಹದಲ್ಲಿ ಪ್ರೋಟೀನ್ಸ್ ಕಡಿಮೆ ಇರುತ್ತೆ ಇರುತ್ತೆ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ ಸ್ಟ್ರೆಸ್ ಇಂದ ಈ ಒಂದು ಹಣ್ಣಿನಲ್ಲಿ ನಮ್ಮ ದೇಹದಲ್ಲಿ ಸೆರೋಟನಿನ್ ಅನ್ನೋ ಅಂಶನ ಅದು ಇನ್ಕ್ರೀಸ್ ಮಾಡುತ್ತೆ ಯಾವಾಗ ಸೆರೋಟನಿನ್ ಹೆಚ್ಚಾಗಿರುತ್ತೆ ನಮ್ಮ ಮೂಡ್ ಎಲಿವೇಟ್ ಆಗಿದೆ ಖುಷಿ ಖುಷಿ ಆಗಿರ್ತಿವಿ ನಮ್ಗೆ ಎಂತ ಸ್ಟ್ರೆಸ್ ನಾವು ಕೆಪಾಸಿಟಿ ಇರುತ್ತೆ ನಮ್ಮಲ್ಲಿ ಅದನ್ನ ವಿತ್ ಸ್ಟ್ಯಾಂಡ್ ಮಾಡುವಂಥದ್ದು ಸೊ ಸೆರೋಟಿನ್ ಯಾವಾಗಲೂ ಹೆಚ್ಚಾಗಿರ್ಬೇಕು ಅದಕ್ಕೆ ಚಾಕ್ಲೇಟ್ಸ್ ತಿಂತಾರೆ ದಿಸ್ ಇಸ್ ನ್ಯಾಚುರಲ್ ವೇ ಟು ಬೂಸ್ಟ್ ಸೆರೋಟಿನ್ ಅಗೇನ್

ಆ ಸರ್ ಅದೇ ಕಿಡ್ನಿ ಬಗ್ಗೆ ಇದು ಔಷಧಿ ತಗೊಂಡ್ರೆ ಕಿಡ್ನಿ ಬಗ್ಗೆ ಇದು ಆಗುತ್ತೆ ಸರ್ ಇದು ಈ ನಿಮ್ಗೆ ಕಿಡ್ನಿ ತೊಂದ್ರೆ ಇದೆಯಾ ಏನಾದ್ರೂ ಹೌದು ಮೇಡಮ್ ತೊಂದ್ರೆ ಇದೆ ಕಿಡ್ನಿ ಏನಾಗಿದೆ ಕ್ರಿಯೆಟಿನ್ ಜಾಸ್ತಿ ಇದೆಯಾ ಅಥವಾ ಬೇರೆ ಯಾವ ತರದ ಪ್ರಾಬ್ಲಮ್ ಇದೆ ಕಿಡ್ನಿಯಲ್ಲಿ ಹಾ ಕ್ರಿಯೇಟಿನನ್ ಜಾಸ್ತಿ ಇದೆ ಮೇಡಮ್ ಎಷ್ಟಿದೆ ನಿಮ್ಗೆ ಹ್ಮ್ ಇವಾಗ ನನ್ಗೆ ಏಜ್ ಥರ್ಟಿ ಟು ಇವಾಗ ಓಕೆ ಆ ಬಟ್ ಡಯಾಲಿಸಿಸ್ ಆಗ್ತಾ ಇದೆ ವಾರದಲ್ಲಿ ಎರಡ್ ಸತಿ ಏನಾದ್ರೂ ಬೇರೆ ತೊಂದರೆ ಇದೆಯಾ ನಿಮ್ಗೆ ಬೇರೆ ಏನಾದ್ರು ಡಯಾಲಿಸಿಸ್ ಯಾಕೆ ಆಗ್ತಿದೆ ಡಯಾಬಿಟಿಸ್ ಏನಾದ್ರು ಇತ್ತ ನಿಮ್ಗೆ ಮುಂಚೆ ಇಲ್ಲ 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 ಮೇಡಮ್ ಬಿಪಿ ಇತ್ತು ಬಿಪಿ ಇತ್ತು ಇನ್ಫೆಕ್ಷನ್ಸ್ ಏನಾದ್ರು ಆಗಿತ್ತ ಇದ್ರ ಮುಂಚೆ ಅಂದ್ರೆ ಸ್ವಲ್ಪ ಫೇನ್ ಬರೋದ್ ಮೇಡಂ ಬ್ಯಾಕ್ ಸೈಡ್ ಇನ್ಫೆಕ್ಷನ್ಸ್ ಆಗ್ತದೇನೋದು ಏನೇ ಇತ್ತು ಬಿ ಪಿಯಿಂದ ಇದಾಗಿದೆ ಅಂತ ಇವಾಗ ಏಟ್ ಇದೆ ಮೇಡಮ್ ಇವಾಗ ಕ್ರಿಯೇಟಿನ್ ನೈನ್ ಏಟ್ ಇದ್ಯಾ ಇಲ್ಲ ಸರ್ ನಿಮಗೆ ಈ ಒಂದು ಜ್ಯೂಸ್ ಉಪಯೋಗಕ್ಕೆ ಬರಲ್ಲ ಯಾಕಂದ್ರೆ ದೇಹದಲ್ಲಿ ಟಾಕ್ಸಿನ್ಸ್ನ ರಿಲೀಸ್ ಮಾಡುತ್ತೆ ಇದು ಎಕ್ಸ್ಕ್ರೀಟ್ ಮಾಡಬೇಕು ಆ ಕೆಪಾಸಿಟಿನ ವಿತ್ ಸ್ಟೇನ್ ಮಾಡೋದು ನಿಮ್ಮ ಕಿಡ್ನಿಗೆ ಇರೋದಿಲ್ಲ ಈ ಟೈಮಲ್ಲಿ ಸೊ ನೀವು ಇದು ಈ ಜ್ಯೂಸ್ನ ತೆಗೆದುಕೊಳ್ಬಾರ್ದು ನೀವು ಈಗ ಏನು ಮೆಡಿಸಿನ್ ಮಾಡ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಈ ನೋನಿ ಜ್ಯೂಸ್ ಅಥವಾ ಬೇರೆ ಯಾವುದೇ ಜ್ಯೂಸ್ ಇರ್ಬೋದು ಹಾಗಲಕಾಯಿ ಜ್ಯೂಸ್ ಇರ್ಬೋದು ಅಥವಾ ಕೆಲವೊಮ್ಮೆ ಲಿವರ್ ಫಂಕ್ಷನ್ ಆಗಕ್ಕೆ ಬೇರೆ ಜ್ಯೂಸಸ್ ಕೊಡ್ತಾರೆ ಅದ ಯಾವುದೇ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನೀವು ತೆಗೆದುಕೊಳ್ಬೇಡಿ ಈ ಟೈಮಲ್ಲಿ ನಿಮ್ಮ ದೇಹಕ್ಕೆ ಅದನ್ನ ಅರ್ಜಿಸ್ಕೊಳ್ಳೋ ಶಕ್ತಿ ಹಾಗೂ ಟಾಕ್ಸಿನ್ಸ್ ನ ಎಕ್ಸ್ಕ್ರೀಟ್ ಮಾಡುವಂತ ಶಕ್ತಿ ಈಗ ಇರೋದಿಲ್ಲ ಓಕೆ ಅಲೋಪತಿ ಮೆಡಿಸಿನ್ ತೆಗೆದುಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಅಲೋಪತಿ ಮೆಡಿಸಿನ್ಸ್ ಅಂದ್ರೆ ಫಿಸಿಷಿಯನ್ ನೆಫಲಜಿಸ್ಟ್ ಹತ್ರ ಏನ್ ಹೋಗ್ತೀರಾ ಅವರ ಗೈಡ್ ಲೈನ್ಸ್ ಮೇಲೆ ನೀವು ಇದನ್ನ ಕ್ಯೂರ್ ಮಾಡ್ಕೊಬೇಕು ಹೋಮಿಯೋಪತಿ ಅಥವಾ ಆಯುರ್ವೇದಿಕ್ ಅಲ್ಲಿ ನಿಮ್ಗೆ ಈಗ ಈ ಕಂಡೀಷನ್ ಅಲ್ಲಿ ಉತ್ತಮ ಅಲ್ಲ ನಿಮ್ಗೆ ಬೇರೆ ತೊಂದರೆಗಳು ಹೆಚ್ಚಾಗುತ್ತೆ ತುಂಬಾ ಖುಷಿ ಆಗುತ್ತೆ ನನಗೆ ನೀವು ಹೇಳುವಂತದ್ ನೋಡಿದ್ರೆ ಸಾಮಾನ್ಯವಾಗಿ ನೋಡಿ ಯಾವ್ದೇ ಒಂದು ವಿಚಾರ ಇದ್ದಾಗ ನೀವು ತಗೊಳ್ಳಿ ತೊಂದ್ರೆ ಇಲ್ಲ ಏನಿದ್ರು ಅದ್ ನಿಲ್ಸಿದ್ ತಗೊಳ್ಳಿ ಇಲ್ಲ ಅಥವಾ ಜೊತೆಗೆ ತಗೊಳ್ಳಿ ಅಂತ ಹೇಳುವಂತ ಒಂದು ದಿನಗಳಲ್ಲಿ ನಾವಿದ್ದೀವಿ ಅಂತದ್ರಲ್ಲಿ ಯಾವ ಒಂದು ಕಾಯಿಲೆ ಯಾವ ಹಂತದಲ್ಲಿದೆ ಅದನ್ನ ಪರಿಗಣಿಸಿ ಅದನ್ನ ತಗೊಳ್ಬೇಕಾ ತಗೊಳ್ಬಾರ್ದಾ ಅನ್ನುವಂತ ಒಂದು ಮಾಹಿತಿನೂ ತಾವ್ ತಿಳಿಸ್ಕೊಡ್ತಾ ಇದೀರ ನಾವಿಲ್ಲಿ ಇಲ್ಲಿ ಜನರಿಗೆ ಉಪಯೋಗ ಆಗ್ಬೇಕಂತಿದ್ವಿ ಅವ್ರ ನಮ್ಮ ತೊಂದರೆ ಆಗ್ಬಾರ್ದು ನಿಜನೇ ಅವ್ರ ಜೀವ ತುಂಬಾ ಇಂಪಾರ್ಟೆಂಟ್ ಈ ಒಂದು ಕಂಡೀಷನ್ಗೆ ಅವ್ರಿಗೆ ಹೆಲ್ಪ್ ಆಗಲ್ಲ ನಿಜ ಅಲ್ವಾ ಈಗ ಯಾವ್ದೇ ಒಂದು ಔಷಧಿಗಾಗ್ಲಿ ಅದರದ್ದೇ ಆದಂತ ಒಂದು ಶಕ್ತಿ ಇರುತ್ತೆ ನಿಮ್ಮ ಶಕ್ತಿನ ಯಾವ ರೀತಿಯಾಗಿ ಹೆಚ್ಚಿಸಬೇಕು ಅಂತ ನಮಗೆ ಆ ಒಂದು ಔಷಧಿಯೇ ಯಾವೊಂದು ಶಕ್ತಿ ನಿಮ್ಮ ಒಂದು ಶಕ್ತಿಗೆ ಬರೆದಾಗ ಮಾತ್ರ ಒಂದು ಒಳ್ಳೆ ಫಲಿತಾಂಶ ಬರುತ್ತೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂದ್ರೆ ಅದಕ್ಕೆ ತೂಗುವಂತ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಬರೀ ಔಷಧಿಯ ಶಕ್ತಿಯಿಂದ ಬಹುಶಃ ಆದಷ್ಟು ಪ್ರಯೋಜನ ಆಗಲ್ಲ ಅನ್ಸುತ್ತೆ ಹಾಗಾಗಿ ಬಹುಶಃ ನಮ್ಮ ಜೀವಕೋಶ ಅಂದ್ರೆ ಸೆಲ್ಸ್ ಇರುತ್ತೆ ಎವ್ರಿಥಿಂಗ್ ಇಸ್ ಫಾರ್ಮ್ ಫ್ರಮ್ ದ ಸೆಲ್ಸ್ ಆ ಸೆಲ್ಸ್ ಅಲ್ಲಿ ಒಂದು ಕೋಟಿಂಗ್ ತರ ಫಾರ್ಮ್ ಆಗುತ್ತೆ ದಿನನಿತ್ಯ ಯೂಸ್ ಮಾಡೋ ಫುಡ್ ಇಂದ ಟಾಕ್ಸಿನ್ಸ್ ಫಾರ್ಮ್ ಆಗುತ್ತೆ ಆ ಸೆಲ್ಸ್ ಯಾವಾಗಲೂ ಸಾಫ್ಟ್ ಅಂಡ್ ಸಪಲ್ ಆಗಿರ್ಬೇಕು ಒಂದು ಕೋಟಿಂಗ್ ಅಥವಾ ಮಾಡಿಯೇ ಇರಬಾರ್ದು ಸೊ ಆ ಪರೇನ ತೆಗೆಯೋ ಶಕ್ತಿ ನೋನಿ ಹಣ್ಣಿನ ರಸದಲ್ಲಿ ಇದೆ ಜರನಿನ್ ಅನ್ನೋ ಅಂಶ ಹೆಚ್ಚಾಗಿದೆ ನೋನಿ ಜ್ಯೂಸ್ ಅಲ್ಲಿ ಸೊ ಇಟ್ ಕ್ಲೆನ್ಸ್ ದ ಸೆಲ್ ಎ ಸೆಲ್ಯುಲರ್ ಲೆವೆಲ್ ಅದಕ್ಕೆ ನಾನು ಹೇಳಿದ್ದು ನೀವು ಏನಾದರೂ ಡಯಾಬಿಟಿಸ್ ಮೆಡಿಸಿನ್ಸ್ ತಗೊತಿದ್ರೆ ಆ ಮೆಡಿಸಿನ್ ನಿಮ್ಮ ಸೆಲ್ಸ್ ಗೆ ಈಸಿಯಾಗಿ ರೀಚ್ ಆಗುತ್ತೆ ಅಬ್ಸಾರ್ಪ್ಷನ್ ಹೆಚ್ಚಾಗುತ್ತೆ ಅವಾಗ ನಿಮಗೆ ಹೆಚ್ಚಿನ ಹೆಚ್ಚಿನ ಡೋಸೇಜ್ ಬೇಕಾಗಿಲ್ಲ ಬೇಕಾಗಿಲ್ಲ ಸೊ ಡಾಕ್ಟರ್ ಶಾಪಿಂಗ್ ಬೇಕಾಗಿಲ್ಲ ಒಂದು ಡಾಕ್ಟರ್ ಇಂದ ಇನ್ನೊಂದು ಡಾಕ್ಟರ್ ಹೋಗೋದು ಬೇಕಾಗಿಲ್ಲ ಸೊ ಅವಾಗ ಈ ಟಾಕ್ಸಿನ್ಸ್ ನ ಎಕ್ಸ್ಕ್ರೀಟ್ ಮಾಡೋ ಕೆಪಾಸಿಟಿ ನಿಮ್ಮ ಕಿಡ್ನಿ ಅಥವಾ ಲಿವರ್ ಡಿಸ್ ಫಂಕ್ಷನ್ ಆದವರಲ್ಲಿ ಇರಲ್ಲ ಸೊ ದಟ್ ಈಸ್ ಅ ರೀಸನ್ ನಾವು ಅವರಿಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಸಂತೋಷ ಡಾಕ್ಟರ್ ಆ ವೀಕ್ಷಕರೇ ನೋಡಿದ್ರಲ್ಲ ವಿಚಾರಗಳು ಆಮೇಲೆ ಯಾವುದೇ ಒಂದು ಮಾಹಿತಿಗಳನ್ನು ನಾವು ಹಂಚಿಕೊಳ್ಳುವಾಗ ಅಥವಾ ನೀವು ತಗೊಳ್ಳುವಾಗ ಆಗಲಿ ಅದರ ಒಂದು ಸಂಪೂರ್ಣ ಪರಿಚಯ ನಿಮಗಿರಬೇಕು ಯಾವುದೇ ಒಂದು ಉತ್ಪನ್ನ ನೀವು ಖರೀದಿ ಅದನ್ನು ಉಪಯೋಗಿಸ್ತೀರಾ ಅಂತಂದರೆ ಡಾಕ್ಟರ್ ಹೇಳಿದಂಗೆ ಕೂದಲ್ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರಿ ನಾವು ಯಾರೋ ಒಂದು ಆಫರ್ಸ್ ಬೈ ಒನ್ ಗೆಟ್ ಒನ್ ಕೊಟ್ಟರು ಬೈ ಟು ಗೆಟ್ ತ್ರೀ ಕೊಟ್ಟರು ಅನ್ನೋ ಥರ ನಾವು ಅದೊಂದು ಜೋಶಲ್ಲಿ ಇರ್ತೀವಿ ಹೋಗ್ಬಿಡ್ತೀವಿ ತೊಗೊಂಡು ಬರ್ತೀವಿ ತಾವು ಹೇಳ್ದಂಗೆ ಡೇಟನ್ನು ನೋಡೋದಿಲ್ಲ ಕೆಲವೊಬ್ಬರು ಡೇಟು ನೋಡುವಂಥ ಒಳ್ಳೆಯ ಒಂದು ಗುಣನೂ ಇರುತ್ತೆ ಆದರೆ ಅದರಲ್ಲಿ ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಪದಾರ್ಥಗಳನ್ನು ಅವ್ರು ಬಳಸಿರ್ತಾರೆ ಎಷ್ಟು ಪರ್ಸೆಂಟೇಜ್ ಬಳಸಿರ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ ನಮಗೆ ಯಾಕೆಂದರೆ ಒಂದು ಮಾತಿದೆ ವರ್ಷದ ಬಾನಕ್ಕೆ ಒಂದಿನದ ಒಪ್ಪತ್ತಿನ ಬಾನ ಕಳ್ಕೋಬಾರದು ಅಂತ ಅಂದ್ರೆ ವರ್ಷದ ಊಟ ಯೋಚನೆ ಮಾಡೋದಕ್ಕೆ ಒಂದಿನ ಒಪ್ಪತ್ತಿನ ಬಾನಕ್ಕೆ ವರ್ಷದ ಬಾನ ಕಳ್ಕೋಬಾರ್ದು ಅಂತ ಇದೆ ಅಂದ್ರೆ ಒಂದಿನದ ಊಟ ಯೋಚನೆ ಮಾಡ್ತಾ ವರ್ಷದ ಊಟ ಹಾಳು ಮಾಡ್ಕೋಬಾರ್ದು ಅಂತ ಇವತ್ತೆ ಸರಿ ಹೋಗ್ಬಿಡುತ್ತೆ ಇವಾಗ ಸರಿ ಹೋಗುತ್ತೆ ಅಂತ ನೋಡ್ತೀವಿ ಆದ್ರೆ ನಮ್ಮ ಲೈಫ್ ಸ್ಪೈನ್ ಏನಾಗುತ್ತೆ ನಾವು ಜೀವನ ಮಾಡುವಂತ ವೈಖರಿಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅದೆಲ್ಲನೂ ಕೂಡ ನಾವು ಬಹುಶಃ ಯೋಚನೆ ಮಾಡ್ಬೇಕಾಗತ್ತೆ ಬನ್ನಿ ಮತ್ತೊಂದ್ ಕಾರ್ಯ ಇದೆ ತಗೊಳ್ಳೋಣ ಹಾಯ್ ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಶ್ವೇತಾ ಅಂತ ಸರ್. ಗದಗಿನ ಗದಗಿಂದ. ಗದಗಿಂದ ಶ್ವೇತಾ ಅವರು. ಶ್ವೇತಾ ಅವರೇ ಮಾತನಾಡಿ ಡಾಕ್ಟರ್ ಅಕ್ಷತಾ ಅವರ ಜೊತೆ. ಹಲೋ. ಹಾ ಶ್ವೇತಾ ಅವರೇ ಹೇಳಿ. ಆ ನಾನು ಇತ್ರ ಶ್ವೇತಾ ಅಂತ ಮೇಡಂ. ಹ್ಮ್ ಗದಗಿಂದ ಮಾತಾಡ್ತಾ ಇರೋದು. ನಮಸ್ತೆ ನಮಸ್ತೆ. ಏನು ತೊಂದ್ರೆ ಇದೆ ನಿಮ್ಗೆ

ಬೇರೆ ಏನಾದರೂ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನಿಮಗೆ ಸ್ಕ್ಯಾನಿಂಗ್ ಅಥ್ ಔಟ್ ಮಾಡೋ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ ತೊಂದರೆ ಇಲ್ಲ ಯು ಕೆನ್ ಡೆಲಿವರ್ ಅಪ್ ಟು ಫಾರ್ಟಿ ಆಲ್ಸೋ ಈ ಏಜಲ್ಲೇ ಆಗಬೇಕಂತ ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕು ನಿಮಗೆ ಯಾವುದೇ ಒಂದು ತೊಂದರೆ ಇರಬಾರ್ದು ಅಷ್ಟೇ ಓಕೆ ನೀವು ಒಳ್ಳೆ ಡಯಟ್ ಡೈಟ್ ತೆಗೆದುಕೊಳ್ಳಿ ಫಾಲೋ ಮಾಡಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಥೈರಾಯ್ಡ್ ಆದ್ರೆ ಬಹಳ ತುಂಬಾ ವೇರಿಯೇಷನ್ ಇರ್ಲಿಲ್ಲ ಸ್ವಲ್ಪನೇ ಅಂದ್ರೆ ತ್ರೀ ಪಾಯಿಂಟ್ ಸಮಿಂಗ್ ಇತ್ತು ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ ನೀವು ಎಕ್ಸರ್ ಮಾಡಿದ್ರೆ ಸ್ಟ್ರೆಸ್ ರಿಲೀವ್ ಆದ್ರೆ ಎಕ್ಸರ್ಸೈಸ್ ಮಾಡಿದೀನಿ ಇವಾಗ ನಾರ್ಮಲ್ ರೇಂಜ್ಗೂನು ಬಂದಿದೆ ಮೇಡಮ್ ಅದು ಈ ಜ್ಯೂಸ್ನ ನೀವು ದಿನ ಬೆಳಗ್ಗೆ ಇಪ್ಪತ್ತು ಎಮ್ ಖಾಲಿ ಹೊಟ್ಟೆ ತೆಗ ತೆಗೆದುಕೊಳ್ಳಿ ನಿಮ್ಮ ಸ್ವಲ್ಪ ಶಕ್ತಿ ಬರುತ್ತೆ ದೇಹದಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಅಥವಾ ಸೆಲ್ಸಲ್ಲಿ ಏನೋ ವ್ಯತ್ಯಾಸ ಅದನ್ನು ಸರಿ ಮಾಡುತ್ತೆ ಜೊತೆಗೆ ನಿಮ್ಮ ಲೋಕಲ್ ಫಿಸಿಷಿಯನ್ ಅಂದರೆ ಸ್ತ್ರೀ ತಜ್ಞರ ಹತ್ರ ಹೋಗಿ ಒಂದು ಕಂಪ್ಲೀಟ್ ಚೆಕಪ್ ಮಾಡಿಸಿ ನಿಮ್ಗೆ ಅವಾಗ ಕ್ಲಾರಿಟಿ ಸಿಗುತ್ತೆ ಏನು ತೊಂದರೆ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಓಕೆ ಓಕೆ ಮಾ ಶರಣ ಶರಣಾರ್ಥಿ ತಮಗೆ ವೀಕ್ಷಕರೇ ಇನ್ನು ಕ್ಷಮಿಸಿ ನಿಮ್ಮ ಹತ್ರ ಮಾತಾಡ್ತಾ ಕರೆ ಇದೆಯಾ ಅವನೇ ಹಲೋ 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 ಶರಣು ಶರಣಾತಿ ತಮಗೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮ್ಮ ಹೆಸರು ರೇಣುಕಾ ಅಂತ ವೀರಪ್ಪ ರೇಣುಕಾ ಅವರು ಮಾತಾಡಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳ್ಕೊಳ್ಳಿ ಹಲೋ ಹಾ ಹಲೋ ಹ್ಮ್ ಹೇಳಿ ನಮ್ಮ ತಾಯಿಗೆ ಮಣ್ಕಲ್ ಓಕೆ ಎಷ್ಟು ಸಮಯದಿಂದ ಇದೆ ಅವರಿಗೆ ಮಣ್ಕಲ್ ನೋವು ಅವ್ರದ್ದು ಒಂದ್ ಹತ್ತು ವರ್ಷ ಆಯ್ತು ಬಿಡ್ರಿ

ಜೊತೆಗೆ ಸ್ವಲ್ಪ ಎಕ್ಸಸೈಜ್ ಅಂದ್ರೆ ಕಾಲಿಗೆ ಬೇಕಿರೋ ಎಕ್ಸಸೈಜ್ನ ನೀವು ತಿಳ್ಕೊಂಡು ಆ ಒಂದು ಎಕ್ಸಸೈಜ್ನ ಮಾಡಬೇಕಾಗುತ್ತೆ ಅಲ್ಲದೆ ನೀವು ಅವರಿಗೆ ಈ ಮಸ್ಟರ್ಡ್ ಇದೆ ಅಲ್ಲ ಸಾಸಿವೆ ಸಾಸಿವೆನ ಪುಡಿ ಮಾಡಿ ಅದನ್ನ ಅಲ್ಲಿ ಗ್ರೈಂಡ್ ಮಾಡ್ಬೇಕು ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಕಾಲ್ ಹತ್ರ ಹಾಕಬೇಕು ಹಾಕಿ ಒಂದು ಇಪ್ಪತ್ತು ನಿಮಿಷ ಒದ್ದೆ ಬಟ್ಟೆ ಹಾಕಿ ದಿನನಿತ್ಯ ಬಿಡಬೇಕು ನಲವತ್ತೈದು ದಿವಸ ನೀವು ಅದನ್ನ ಮಾಡಿದ್ರೆ ಪೇನ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ಹೊತ್ತು ಇಪ್ಪತ್ತು ಎಮ್ ಎಲ್ ಅಷ್ಟು ಸತ್ಪುಷ್ಟಿ ನೋನಿ ನಾರ್ಮಲ್ ತೆಗೆದುಕೊಳ್ಬಹುದು ಖಾಲಿ ಹೊಟ್ಟೆಗೆ ಸೊ ಪೇನು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಬೇಕು ಎಕ್ಸಸೈಸ್ ಬೇಕೇ ಬೇಕು ಬಿಕಾಸ್ ಆ ಸಿನೋವೆಲ್ ಫ್ಲೂಯಿಡ್ ನ ಇನ್ಕ್ರೀಸ್ ಮಾಡಬೇಕು ಮೂವ್ಮೆಂಟ್ಸ್ ಬೇಕು ಜಾಯಿಂಟ್ ಗೆ ಒಂದು ಸ್ಪೂನ್ ಅಷ್ಟು ಪ್ಯೂರ್ ತುಪ್ಪ ಕೂಡ ತೆಗೆದುಕೊಳ್ಬಹುದು ಅವರು ದಿನನಿತ್ಯ ಹೌದಾ ಓಕೆ ಆಯ್ತು ಆಯ್ತು ಸರಿ ಶರಣು ಶರಣಾರ್ಥಿ ಮಾತಮ್ಗೆ ಮೇಡಮ್ ನನ್ನ ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ನೀವು ಈ ಕೂದಲ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಇನ್ನು ಸ್ಕಿನ್ ರಿಲೇಟೆಡ್ ಚರ್ಮ ರೋಗ ಇರ್ಬೋದು ಅಥವಾ ಅವರಿಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಇದನ್ನ ಯಾವ ಯಾವ ರೀತಿಯಾಗಿ ಬಳಸಬಹುದು ಮತ್ತೆ ಯಾರೆಲ್ಲ ಬಳಸಬಹುದು ಇದನ್ನ ಸಿ ಎವ್ರಿಬಡಿ ಇಫ್ ಯು ಸಿ ದ ಆಸ್ಟ್ರೇಲಿಯನ್ ಮಾಡೆಲ್ ಮಾಡೆಲ್ ಮೆರಿಂಡಾ ಕೇರ್ ಶಿ ಯೂಸ್ ಇಟ್ ಡೈಲಿ ಫಾರ್ ಅ ಗ್ಲೋಯಿಂಗ್ ಸ್ಕಿನ್ ಇನ್ಫ್ಯಾಕ್ಟ್ ಈವನ್ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಕೂಡ ತೆಗೆದುಕೊಳ್ತಾರೆ ಸೊ ಇಟ್ ಇಸ್ ಅ ಗಿವನ್ ನೈಸ್ ಗ್ಲೋಯಿಂಗ್ ಸ್ಕಿನ್ಗೆ ತೆಗೆದುಕೊಳ್ಬಹುದು ಡಾರ್ಕ್ ಸರ್ಕಲ್ಸ್ ಇರೋ ತೆಗೆದುಕೊಳ್ಬಹುದು ಯಾರಿಗೆ ತುಂಬಾ ಪಿಂಪಲ್ಸ್ ಇದೆ ಕೆಲವ್ರೆ ಏನಾಗುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಈ ಭಾಗದಲ್ಲಿ ಮಾತ್ರ ಆಯಿಲ್ನೆಸ್ ಇಲ್ಲಿ ಇರುತ್ತೆ ವೈಟ್ ಪಸ್ ಫಾರ್ಮೇಷನ್ ಬರುತ್ತೆ ಲೈಕ್ ವೈಟ್ ಹೆಡ್ಸ್ ಲೈಕ್ ಲೈಕ್ ಅ ಬ್ಲಾಕ್ ಹೆಡ್ ಸೊ ಅವರಲ್ಲಿ ತುಂಬಾ ಉಪಯೋಗ ಸೊ ಸೆಬೇಷಿಯಸ್ ಗ್ಲಾನ್ ಏನು ಇನ್ಫೆಕ್ಟ್ ಆಗಿ ಓವರ್ ಸಕ್ರೀಷನ್ ಮಾಡುತ್ತೆ ಅದನ್ನು ತಡೆಗೆಟ್ಟೋಕ್ಕೆ ಕೆಪಾಸಿಟಿ ನೋನಿ ಹಣ್ಣು ರಸ್ತಾರ ಇದೆ ಆಮೇಲೆ ಡ್ರೈನೆಸ್ ಆಫ್ ದ ಸ್ಕಿನ್ನಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೆರೊ ಸೆರಮೊಸೈಟ್ ಕಂಟೆಂಟ್ ಸ್ಕಿನ್ನಲ್ಲಿ ತುಂಬ ಇಂಪಾರ್ಟೆಂಟ್ ನಮ್ಮ ಮಾಯ್ಚರ್ ಲಾಕ್ ಮಾಡೋಕ್ಕೆ ಸೊ ಸೆರೆಮೊಸೈಟ್ ಸೆಲ್ಸ್ನ ಇದು ಇನ್ಕ್ರೀಸ್ ಮಾಡುತ್ತೆ ಓಕೆ

ಆಮೇಲಿಂದ ಅದು ಫಸ್ಟ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಆಮೇಲಿಂದ ಮಾಡಾದ್ಮೇಲೆ ಅದನ್ನ ಲ್ಯಾಬ್ ರಿಪೋರ್ಟ್ ಕಲಿಸಿದ ಮೇಲೆ ಅದು ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ಯಾವ ಸ್ಟೇಜ್ ಅಲ್ಲಿ ಇದೆ ಈಗ? ಅದು ಎಲ್ಲ ರಿಮೂವ್ ಮಾಡಿದ್ದಾರೆ ಈಗ ನನ್ನ ಥೈರಾಯ್ಡ್. ಎರಡ್ ಸೈಡ್ ಅನ್ನು ರಿಮೂವ್ ಮಾಡಿದ್ದಾರೆ. ಬರಿ ಫಸ್ಟ್ ಒಂದ್ ಸೈಡ್ ಮಾತ್ರ ರಿಮೂವ್ ಮಾಡಿದ್ರು. ಅದನ್ನ ಲ್ಯಾಬ್ ಕಲಿಸಿದ ಮೇಲೆ ಬೇರೆ ಈ ಕಡೆ ಸೈಡ್ ಅಲ್ಲಿನು ಒಂದ ಸಂಸಣ ಅಂತ ಹೇಳ್ಬಿಟ್ಟು ಗಾಯ್ಟರ ತೆಗೆದ್ರು.

ಹಾಗೇನಿಲ್ಲ ನೀವು ಫಸ್ಟ್ ನಿಮ್ಮ ಶುಗರ್ ಲೆವೆಲ್ ಅಂದ್ರೆ ಹೆಚ್ ಬಿ ಒನ್ ಎ ಸಿ ಎಷ್ಟಿದೆ ಅದನ್ ನಾವ್ ನೋಡ್ಕೊಬೇಕಾಗುತ್ತೆ ಥ್ರೀ ಮಂತ್ಸ್ನ ಬ್ಲಡ್ ಟೆಸ್ಟ್ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಅದು ಅಬೌವ್ ಏಟ್ ಆರ್ ನೈನ್ ನೈನ್ ಇದ್ರೆ ಫಸ್ಟ್ ನಂಗೆ ಟು ಎಯ್ಟಿ ಅಲ್ಲ ಅದು ರ್ಯಾಂಡಮ್ ಬ್ಲಡ್ ಶುಗರ್ ಅಥವಾ ಇದಾಗುತ್ತೆ ನಿಮ್ಮ ಹೆಚ್ ಅಂದ್ರೆ ಮೂರು ತಿಂಗಳ ಲೆವೆಲ್ ಎಷ್ಟಿದೆ ಅದು ಸೆವೆನ್ ಏಯ್ಟ್ ನೈನ್ ಅಥವಾ ಆ ಥರ ಬರುತ್ತೆ ಆ ಒಂದು ವ್ಯಾಲ್ಯು ಸಿಕ್ಸ್ ಬಂದಿದೆಯಾ ಸಿಕ್ಸ್ ಇಸ್ ಗುಡ್ ಫೇರ್ ಇನಫ್ ಆಫ್ ಅದೇನ್ ತುಂಬಾ ಕೆಡ್ದಾಗಿಲ್ಲ ಸೊ ನಿಮ್ಮ ಫುಡ್ ಎಕ್ಸರ್ಸೈಝಿಂದ ಕಡಿಮೆ ಡೋಸೇಜ್ ಮೆ ನೀವು ಕಂಟ್ರೋಲ್ ಮಾಡ್ಕೊಬೋದು ಆ ಬ್ಲಡ್ ಶುಗರ್ ಲೆವೆಲ್ಸ್ನ ಅಲ್ಲದೆ ಸತ್ಪುಷ್ಟಿ ನೋನಿ ಡಿ ಅಂತ ಬರುತ್ತೆ ಅದನ್ನ ಖಾಲಿ ಹೊಟ್ಟೆಗೆ ಬೆಳಗ್ಗೆ ತೆಗೆದುಕೊಳ್ಳಿ ಇಪ್ಪತ್ತು ಎಮ್ ಎಲ್ ಮೂರು ತಿಂಗಳವರೆಗೆ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ ಸೊ ಕ್ರಮೇಣ ನಿಮ್ಮ ಗ್ಲೈಕೊಮೆಟ್ ಡೋಸೇಜ್ ಕೂಡ ಕಡಿಮೆ ಆಗುತ್ತೆ ಫ್ಯೂಚರಲ್ಲಿ ಇನ್ಸುಲಿನ್ ಮೊರೆ ಹೋಗದೇ ತಡೆಗಟ್ಟುತ್ತೆ ನಿಮಗೆ ಆ ನೀವು ಸ್ಟಾಪ್ ಮಾಡಬಾರದು ಯಾವಾಗ ನಿಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ ನಿಮ್ಮ ಫಿಜಿಷಿಯನ್ ಗೆ ಓಕೆ ಅಂದ್ರೆ ಅವಾಗ ಮಾತ್ರ ನೀವು ಗ್ಲೈಕೋಮಿಡ್ ಅಥವಾ ಬೇರೆ ಒಂದು ಔಷಧಿ ಕಡಿಮೆ ಮಾಡ್ಕೊಬಹುದು ಆಗಿ ಸ್ಟಾಪ್ ಮಾಡಬೇಡಿ ಓಕೆ ಇದು ಜಸ್ಟ್ ನಿಮ್ಗೆ ಇನ್ಸುಲಿನ್ বাড়তেರೋಂಗಿ ತಡೆಗಟ್ಟುತ್ತೆ ಪ್ಲಸ್ ನಿಮ್ಮ ಗ್ಲೈಕೋಮಿಡ್ ಅಥವಾ ಬೇರೆ ಔಷಧಿ ಡೋಸೇಜ್ ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ ನ ಕೂಡ ತಡೆಗಟ್ಟುತ್ತೆ ನೋ ನೀ ಜೋಸ್ ಓಕೆ ಶರಣು ಶರಣಾರ್ತಿ

ಅದು ವೈ ವೆಯ್ಟ್ ರಿಡಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ವೈಟ್ ಫ್ಯಾಟ್ ನಮ್ಮ ದೇಹದಲ್ಲಿ ಹೆಚ್ಚಿದ್ದಾಗ ನಾವು ತೂಕ ಹೆಚ್ಚಾಗಿ ಕಾಣುತ್ತೆ ಸೊ ಅಬ್ಡಮನ್ ಫ್ಯಾಟ್ ಎಷ್ಟಿದೆ ನಿಮ್ಮದು ಆ ಒಂದು ಬಿ ಎಮ್ ಐ ಟೆಸ್ಟ್ನ ನೀವು ಮಾಡ್ಕೊಬೇಕು ಜಿಮ್ ಅಥವಾ ಯಾವುದೋ ಸ್ವಿಮ್ಮಿಂಗ್ ಸೆಂಟ್ರಲ್ಲಿ ಯಾವಾಗಲೂ ಹೆಣ್ಮಕ್ಳು ಬಿಲೋ ಟ್ವೆಲ್ ಇಟ್ಕೊಳ್ಳೋದು ಉತ್ತಮ ಆ್ಯಂಡ್ ಬಾಡಿ ಫ್ಯಾಟ್ ಅಂದರೆ ಎಷ್ಟಿದೆ ಅಬೌವ್ ಟ್ವೆಂಟಿ ಫೈವ್ ಇರಬಾರ್ದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಒಳಗಡೆ ಇದ್ದರೆ ಬೆಟರ್ ಸೊ ಅದಕ್ಕೆ ಬೇಕಿರೋ ಎಕ್ಸಸೈಸ್ ಮತ್ತು ಡಯಟನ್ನ ನೀವು ಫಾಲೋ ಮಾಡ್ಕೊಬೇಕು ಸೊ ಅವಾಗ ನೀವು ಈ ಜ್ಯೂಸ್ ತೆಗೆದುಕೊಂಡಾಗ ಆ ವೈಟ್ ಫ್ಯಾಟ್ ನ ಇದು ಬ್ರೇಕ್ ಡೌನ್ ಮಾಡಿ ಬ್ರೌನ್ ಫ್ಯಾಟ್ ಕನ್ವರ್ಟ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕೂಡ ಇದು ಕಡಿಮೆ ಮಾಡುತ್ತೆ ಅಂಡ್ ದೆನ್ ಈಗ ನೀವು ಡಯಟ್ ಮಾಡ್ತಿದ್ರೆ ಒನ್ ವೀಕ್ ಫುಲ್ ಯು ಕ್ಯಾನ್ ಬಿ ಒಂದು ಜ್ಯೂಸ್ ಥೆರಪಿ ಬೆಳಗ್ಗೆ ಇದನ್ನು ಮೂವತ್ತು ಎಮ್ ಎಲ್ ಕಾಲಿ ಹೊಟ್ಟೆ ತೆಗೆದುಕೊಂಡು ಒಂದು ವಾರ ಬರೀ ಜ್ಯೂಸ್ ತೆಗೆದುಕೊಳ್ಳಿ ಅವಾಗ ನಿಮಗೆ ಫ್ಯಾಟ್ ಬ್ರೇಕ್ ಡೌನ್ ಇನ್ನೂ ಈಸಿಯಾಗಿ ಆಗುತ್ತೆ ಈ ಜ್ಯೂಸ್ನ ಬೆಳಗ್ಗೆ ಒನ್ ಟೈಮ್ ಮಾತ್ರ ಖಾಲಿ ಹೊಟ್ಟೆಗೆ ನಂತರ ಯು ಕ್ಯಾನ್ ಟೇಕ್ ಫ್ರೂಟ್ ಜ್ಯೂಸಸ್ ಸೆವೆನ್ ಡೇಸಿಗೆ ಬ್ಯಾಲೆನ್ಸ್ ಆಗೋ ತನಕ ನಿಮ್ಮ ವೇಟ್ ತೀರಾ ನಿಮಗೆ ಹಸಿವು ಅಥವಾ ವೀಕ್ನೆಸ್ ಬಂದ್ರೆ ಓಟ್ಸ್ನ ಸ್ವಲ್ಪ ಕರ್ಸಿಗೆ ಹಾಕ್ಬಿಟ್ಟು ಅದನ್ನ ತೆಗೆದ್ಕೊಳ್ಬೋದು ಎನರ್ಜಿ ಬೂಸ್ಟ್ ಆಗುತ್ತೆ ಅಥವಾ ಮಿಲೆನ್ಸ್ ಫೈಬರ್ನ ಸಿರಿಧಾನ್ಯ ಅಂತ ಏನು ಹೇಳ್ತೀವಿ ಅದನ್ನ ತೆಗೆದುಕೊಳ್ಬಹುದು ಈ ಮೇಲ್ಕಂಡ ನಂಬರ್ಗೆ ನೀವು ಫೋನ್ ಮಾಡಿ ಇದು ಸಂಪೂರ್ಣವಾದ ಮಾಹಿತಿಯನ್ನ ಅವ್ರಿಗೆ ತಲುಪಿಸ್ತಾರೆ ನಿಮ್ಗೆ ಶರಣು ಶರಣಾರ್ಥಿ ಮಾ ಡಾಕ್ಟರ್ ಇನ್ನೊಂದು ಕರೆ ಇದೆ ತಗೊಳ್ಳೋಣ ಹಲೋ ಹಾಂ ನಮಸ್ತೆ ಸುಮಾರ್ ಶರಣು ಶರಣಾರ್ಥಿ ಹಾಂ ನಮಸ್ಕಾರ ಸುಮೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶ್ರೀನಿವಾಸ ಅಂತ ಇಲ್ಲೇ ಬೆಂಗಳೂರಿಂದ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಮಾತಾಡಿ ಬರೀ ಡಾಕ್ಟರ್ ಇದ್ದಾರೆ ನಮಸ್ತೆ ಸುಮೆ ನಮಸ್ತೆ ಹಾಂ ಮೇಡಮ್ ಇದು ಪ್ರಾಬ್ಲಮ್ ಏನಂತಂದ್ರೆ ನಾವ್ ಸ್ವಲ್ಪ ಪೊಲೀಸ್ ಕೆಲ್ಸದಲ್ಲಿ ಇದ್ವಿ ಹೊಟ್ಟೆ ಲೈಕ್ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತಾರೆ ಒಂದ್ಸಲ ಆಯುರ್ವೇದಿಕ್ ಹೋಗಿ ಮೆಡಿಸಿನ್ ತಗೊಂಡಿದ್ದೆ ಬಟ್ ಸ್ವಲ್ಪ ಈ ಕೈ ಕಾಲು ಹೊಟ್ಟೆ ಉಬ್ಬರ ತುಂಬಾ ಹಿಂಸೆ ಆಗುತ್ತೆ ಮೇಡಮ್ ಸಿ ಇಲ್ಲಿ ನಿಮಗೆ ಪೊಲೀಸ್ ಕೆಲಸ ಅಂದ್ರೆ ಸರಿಯಾದ ಟೈಮ್ ಅಲ್ಲಿ ನೀವು ಊಟ ಮಾಡಲ್ಲ ಅಥವಾ ಹೊರಗಿನ ಊಟ ಹೆಚ್ಚಾಗಿರ್ಬೋದು ಸ್ವಲ್ಪ ನಿಮ್ಮ ಡಯೆಟ್ ನ ನೀವು ಮ್ಯಾನೇಜ್ ಮಾಡ್ಕೊಬೇಕು ಆಮೇಲೆ ತಿನ್ನುವ ಯಾವುದೇ ಆಹಾರನ ಚೆನ್ನಾಗಿ ಚೂ ಕಚ್ಕೊಂಡು ಅದನ್ನ ಸಾಫ್ಟ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಹಾಗೆ ಬೇಗ ಬೇಗ ತಿನ್ಬ ನುಂಗ್ಬಾರ್ದು ಅದನ್ನ ಜೊತೆಗೆ ಆದಷ್ಟು ಫೈಬರ್ ಅಂದರೆ ಗೆಡ್ಡೆಗಳು ಈ ಒಂದು ಸ್ಪ್ರೌಟ್ಸ್ ಇರ್ಬೋದು ಅಂಥದ್ದನ್ನು ನೀವು ಹೆಚ್ಚಾಗಿ ನಿಮ್ಮ ಡೈಟ್ ತೆಗೆದುಕೊಳ್ಬೇಕು ಓಟ್ಸ್ ಅಥವಾ ಮಿಲೆಟ್ಸ್ ಸಿರಿಧಾನ್ಯಗಳನ್ನು ಅದಲ್ಲದೆ ಈ ನೋನಿ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆ ತೆಗೆದುಕೊಳ್ಳಿ ನೀವು ಎಲ್ ಅಷ್ಟು ಸೊ ಇದು ಬಾಡಿನ ಆಲ್ಕಲೈನ್ ಆಗಿ ಇಟ್ಕೊಳ್ಳುತ್ತೆ ಆಸಿಡಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ ಕ್ರಮೇಣ

ಹಾಂ ಡಾಕ್ಟರೇ ನಿಜವಾಗ್ಲೂ ಈ ಸತ್ಪುಷ್ಟಿ ನೋನಿ ಏನು ನಾವು ಮಾತಾಡ್ತಾ ಇದ್ದೀವಿ ಅದರ ಕಂಟೆಂಟ್ ಇರ್ಬೋದು ಅಥವಾ ಯಾವುದೆಲ್ಲ ಒಂದು ರೋಗಗಳಿಗೆ ನಾವು ಕಾಯಿಲೆಗಳಿಗೆ ವಾಸಿ ಮಾಡುತ್ತೆ ಅಂತ ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ನಂದು ಈ ಚರ್ಮ ರೋಗಕ್ಕೆ ಸಂಬಂಧಿಸಿದಂತೆ ಈಗ ನಾರ್ಮಲ್ ಆಗಿ ನೀವು ಹೇಳಿದ್ರಿ ಗ್ಲೋನೆಸ್ ಬರೋದಕ್ಕೆ ಅಥವಾ ಪಿಂಪಲ್ಸ್ ಇದ್ರೆ ಅಥವಾ ಆಯಿಲಿ ಸ್ಕಿನ್ ಇದ್ರೆ ಅವರೆಲ್ಲ ಯೂಸ್ ಮಾಡ್ಬೋದು ಅಂತ ಈ ಕೆಲವೊಬ್ಬರಿಗೆ ಚರ್ಮ ರೋಗಗಳಿರುತ್ತೆ ಲೈಕ್ ವೈಟ್ ಪ್ಯಾಚಸ್ ಅಂತ ಇರುತ್ತೆ ಅವ್ರು ತಗೊಳ್ಬೇಕಾ ತಗೊಳ್ಬಾರ್ದಾ ಅವ್ರು ತಗೊಂಬೋದು ಅವ್ರಿಗೆ ಏನಾಗುತ್ತೆ ಆ್ಯಂಟಾಕ್ಸಿಡ್ ಹೆಚ್ಚಾಗಿರ್ಬೇಕು ವಿಟಿಲಿಗೋ ವೈಟ್ ಪ್ಯಾಚಸ್ ಅದರಲ್ಲಿ ಎರಡು ಟೈಪ್ ಇದೆ ಬೈಲಾಟ್ರಲ್ ಅಂಡ್ ಸಿಮೆಟ್ರಿಕಲ್ ಅಂದ್ರೆ ಒಂದೇ ಸೈಡ್ ಎರಡು ಸೈಡ್ ಕಾಣ್ತೀವಿ ಅವರಲ್ಲಿ ಏನಾಗುತ್ತೆ ನಮ್ಮ ಜೀವಕೋಶದ ಇಮ್ಯುನಿಟಿ ಬೂಸ್ಟರ್ ಸೆಲ್ಸ್ ಏನಿದೆ ಅದು ನಮ್ಗೆ ದೇಹದಿಂದ ಹೊರಗಡೆ ಬರೋ ಇನ್ಫೆಕ್ಷನ್ ಫೈಟ್ ಮಾಡಬೇಕು ಕೆಲವೊಮ್ಮೆ ಏನಾಗುತ್ತೆ ಇಟ್ ಫೈಟ್ಸ್ ಅಗೇನ್ಸ್ಟ್ ಅವರ್ ಬಾಡೀಸ್ ಓನ್ ಸೆಲ್ಸ್ ಸೊ ಆ ಒಂದನ್ನ ತಡೆಗಟ್ಟುವ ಶಕ್ತಿ ನೋನಿ ಹನ್ನ ರಸ್ತಲ್ ಇದೆ ಸೊ ಇಟ್ ಇಸ್ ಇಟ್ ಇಸ್ ಅ ಆಟೋ ಇಮ್ಯೂನ್ ಡಿಸ್ ಡಿಸಾರ್ಡರ್ ಅದು ವಿಟ್ ವಿಟಿಲಿಗು ಡಿಸ್ ಇಸ್ ಅ ಇಮ್ಯೂನ್ ಬೂಸ್ಟರ್ ಆ್ಯಂಡ್ ಮಾಡ್ಯುಲೇಟರ್ ಸೊ ಇಮ್ಯುನಿಟಿನ ಪವರ್ ಇನ್ಕ್ರೀಸ್ ಮಾಡಿದಾಗ ಮೆಲನಿನ್ ಸೆಲ್ಸ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಯಾವಾಗ ಅವರಲ್ಲಿ ಮೆಲನಿನ್ ಸೆಲ್ಸ್ ಕಡಿಮೆ ಇರುತ್ತೆ ಮೆಲನಿನ್ ಇನ್ಕ್ರೀಸ್ ಮಾಡಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಬೇಕಾಗುವ ಕೆಲವೊಂದು ನ್ಯೂಟ್ರಿನ್ಸ್ನ ಇನ್ಕ್ರೀಸ್ ಮಾಡಿದಾಗ ಈ ಒಂದು ವಿಟಿಲಿಗು ಸಮಸ್ಯೆ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಯೂಸ್ಲಿ ವಿಟಿ ವಿಟಿಲಿಗು ನಾವು ಲಾಂಗ್ ಟರ್ಮ್ ಸ್ಟೀರೋಥೆರಪಿ ಹಾಕ್ತೀವಿ ವೈಟಮಿನ್ಸ್ ಹಾಕ್ತೀವಿ ಸೊ ವೈ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡ್ಕೊಬೋದು ಸೀರೋ ತೆರಪಿನ ಕ್ರಮೇಣ ಅದು ವಿಡ್ರಾ ಮಾಡ್ಕೊಂತ ಹೋಗ್ಬೋದು ಇನ್ನು ಈ ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಈಗ ಸಾಮಾನ್ಯವಾಗಿ ಈಗ ಏನು ಓದ್ಬೇಕಾದ್ರೆ ಅಷ್ಟಿರಲ್ಲ ಆದ್ರೆ ಈ ಕೆಲಸ ಅಂತ ನಾವು ಮಾಡುವಾಗ ಆಫೀಸಲ್ಲೇ ಕುತ್ಕೊಳ್ತೀವಿ ಅರೌಂಡ್ ಎಂಟರಿಂದ ಒಂಬತ್ತು ತಾಸು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಈ ಬೊಜ್ಜು ಎಲ್ರಿಗೂ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ವಾ ಈಗ ಫ್ಯಾಟ್ ಅನ್ನೋದ್ ಈ ಇದನ್ನ ನಾವು ಯಾವ ರೀತಿ ತಡೆಗಟ್ಟಬಹುದು ಅಥವಾ ನೋನಿ ತಗೊಳ್ಳೋದ್ರಿಂದ ಇಸ್ ಬೇಸಿಕ್ಲಿ ಬಿಕಾಸ್ ಆಫ್ ಯೋರ್ ಕೇರ್ಲೆಸ್ನೆಸ್ ಆಫ್ ದ ಫುಡ್ ಹ್ಯಾಬಿಟ್ಸ್ ನೀವು ಜಾಸ್ತಿ ಪ್ರೊಸೆಸ್ಡ್ ಫುಡ್ ತಿನ್ಬೋದು ಅಥವಾ ಬೇವ್ರೇಜಸ್ ಇರ್ಬೋದು ಅಥವಾ ಲೇಟಾಗಿ ಊಟ ಮಾಡ್ತೀರಾ ಮತ್ತೊಂದೇನಾದ್ರೂ ಸೊ ಇಟ್ ಇಸ್ ಬೇಸಿಕ್ ಶಿಸ್ ಇಲ್ಲದ ಒಂದು ಜೀವನ ಶೈಲಿ ಯಾವಾಗ ಶಿಸ್ತಿನ ಜೀವನ ಶೈಲಿ ನೀವು ಅಡಾಪ್ಟ್ ಮಾಡ್ಕೊಂತೀರಾ ಅಂತಹ ತೂಕದ ಮೊರೆ ನಿಮ್ಗೆ ಹೋಗೋದು ಕಡಿಮೆನೆ ಥೈರಾಯ್ಡ್ ಇಂದ ವೇಟ್ ಗೇನ್ ಆಗುತ್ತೆ ಬಟ್ ನಾಟ್ ಅಪ್ ಟು ಹಂಡ್ರೆಡ್ ಕೆಜಿಸ್ ಇಟ್ ಕ್ಯಾನ್ ಬಿ ಫೈವ್ ಸಿಕ್ಸ್ ಕೆಜಿಸ್ಲ ನೀವು ಕಡಿಮೆ ಮಾಡ್ಕೊಂಡು ಶಕ್ತಿ ನಿಮ್ಮ ಕೈಯಲ್ಲೇ ಇದೆ ಅಥವಾ ಪಿ ಸಿ ಓಡಿಯಲ್ಲಿ ಅವ್ರಿಗೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸ ವೇಟ್ ಗೇನ್ ಜಾಸ್ತಿ ಆಗುತ್ತೆ ಸೊ ಅವಾಗ ನೀವು ಡಯಟ್ ನ ಕಂಪಲ್ಸರಿ ಫಾಲೋ ಮಾಡಬೇಕು ಎಷ್ಟೇ ಇರಿ ನಿಮ್ಮ ದೇಹಕ್ಕೆ ದಿನಕ್ಕೆ ಒನ್ ಅವರ್ ಆದ್ರೂ ನೀವು ಕೊಡಬೇಕು ಅಥವಾ ವಾರದಲ್ಲಿ ಆದ್ರೂ ಒಂದು ಫೈವ್ ಫೈವ್ ಅವರ್ಸ್ ಕೊಡ್ಬೇಕಾಗುತ್ತೆ ದಿನನಿತ್ಯ ಆಗಿಲ್ಲ ಅಂದ್ರೆ ಒಂದು ಎಕ್ಸರ್ಸೈಸ್ ಸ್ವೆಟ್ ಬರಬೇಕು ಯಾವಾಗ ಸ್ವೆಟ್ ಬರುತ್ತೆ ಫ್ಯಾಟ್ ಬ್ರೇಕ್ ಡೌನ್ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಫಾರ್ಮೇಶನ್ಸ್ ಆಗಲ್ಲ ಬ್ರೌನ್ ಫ್ಯಾಟ್ ನಮ್ಮ ದೇಹದಲ್ಲಿ ಹೆಚ್ಚಾಗಿರ್ಬೇಕು ನಾಟ್ ದ ವೈಟ್ ಫ್ಯಾಟ್ ಯಾವಾಗ ವೈಟ್ ಫ್ಯಾಟ್ ಹೆಚ್ಚಾಗುತ್ತೆ ಅಬ್ಡೊಮನ್ ಫ್ಯಾಟ್ ಹೆಚ್ಚಾಗಿ ಇರುತ್ತೆ ನೀವು ಬಾರಿ ಬೇಗ ನಿಮಗೆ ಡಯಾಬಿಟಿಸ್ ಬರುತ್ತೆ ಥೈರಾಯ್ಡ್ ಬರುತ್ತೆ ಅಲ್ಲಿಂದ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಮತ್ತೊಂದಿಗೆ ತೊಂದರೆ ಆಗುತ್ತೆ ಓಕೆ ಡಾಕ್ಟರ್ ಮಾತಾಡ್ತೀನಿ ಕರೆ ತಗೊಳ್ಳೋಣ ಹಲೋ ಹಲೋ ಶರಣು ಶರಣ ತಮಗೆ ತಮ್ಮ ಹೆಸರು ರಮೇಶ್ ಅಂತ ಸರ್ ರಮೇಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದು ಬೆಂಗಳೂರು ರಾಮಮೂರ್ತಿ ನಗರ ಬೆಂಗಳೂರಿಂದ ಸಂತೋಷ ಮಾತಾಡಿ ಡಾಕ್ಟರ್ ರಕ್ಷತಾ ಶೆಟ್ಟಿ ಅವರು ಇದ್ದಾರೆ ಹಲೋ ಸರ್ ನಾನು ಬೆಂಗಳೂರು ರಾಮೂರ್ತಿ ನಗರ ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ಈಗ ಮಗಳು ಮಗಳಿಗೆ ಇಪ್ಪತ್ತೆರಡು ವರ್ಷ ಅವಳು ಬಿಕಾಂ ಫೈನಲ್ ಇಯರ್ ಹೋಗ್ತಾ ಇದ್ದಾಳೆ ಅದಕ್ಕೆ ಅವಳಿಗೆ ಸ್ವಲ್ಪ ಮಂಡಿ ನೋವು ಇದೆ ಆಮೇಲೆ ಸ್ವಲ್ಪ ಬರೀ ಅನ್ನ ಮಾತ್ರ ಊಟ ಮಾಡ್ತಾಳೆ ಚಪಾತಿ ಅಂತೂ ತಿನ್ನಲ್ಲ ಅದಕ್ಕೆ ಸುಸ್ತು ಅಂತ ಇರ್ತದೆ ಯಾವಾಗ್ಲು ಅದಕ್ಕೆ ಇದು ನೋನಿ ಕಂಟಿನ್ಯೂ ಮಾಡಿದ್ರ ಆರೋಗ್ಯಕ್ಕೆ ಒಳ್ಳೇದೇನು ಅಂತ ಕೇಳಬೇಕು ಅವರಿಗೆ ನೀವೊಂದು ಬ್ಲಡ್ ಟೆಸ್ಟ್ ಮಾಡ್ಕೊಬೇಕು ಅವರ ಹಿಮೋಗ್ಲೋಬಿನ್ ಮತ್ತೆ ವಿಟಮಿನ್ ಡಿ ಹಾಗೂ ಬಿ ಟ್ವೆಲ್ ಎಷ್ಟಿದೆ ಅಂತ ನೋಡ್ಬೇಕು ಅವ್ರಿಗೆ ಮಂಡಿ ನೋ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ವೈಟಮಿನ್ ಡಿ ಕಡಿಮೆ ಇರ್ಬೋದು ಅದನ್ನ ಚೆಕ್ ಮಾಡಿಸಿ ಅದು ಕಡಿಮೆ ಇದ್ರೆ ಅದು ಬೇಕಿರೋ ಸಪ್ಲಿಮೆಂಟ್ಸ್ ನೀವು ಫಿಸಿಷಿಯನ್ ಹತ್ರ ಹೋಗಿ ತೆಗೆದುಕೊಳ್ಳಿ ಫಸ್ಟ್ ಥಿಂಗ್ ಓಕೆ ಆಸ್ ಅ ಮೇಂಟೆನೆನ್ಸ್ ಥೆರಪಿ ನೀವು ಅವರಿಗೆ ಸತ್ಪುಷ್ಟಿ ನೋನಿ ಹಣ್ಣ ರಸನ ಕೊಡ್ಬೋದು ಅವ್ರಿಗೆ ಶಕ್ತಿ ಬರುತ್ತೆ ಪ್ಲಸ್ ಅವ್ರು ತಿನ್ನು ಆಹಾರದಲ್ಲಿ ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಸೇರಿಸಬೇಕಾಗುತ್ತೆ ಓಕೆ ಫೈಬರ್ ಕೂಡ ಬೇಕು ಬರೀ ಅನ್ನದ ಕಾರ್ಬೋಹೈಡ್ರೇಟ್ಸ್ ಅದು ಒಂದೇ ನಮ್ಮ ದೇಹಕ್ಕೆ ಸಾಲಲ್ಲ ಅದೇ ನಾನು ಹಣ್ಣು ಹಂಪಲು ಏನಾದ್ರೂ ಮನೆಯಲ್ಲಿ ತಂದ್ರು ಕೂಡ ಅಪಲ್ ತಿನ್ನಲ್ಲ ಆಮೇಲೆ ಏ ಪಪ್ಪಾಯಿ ತಿನ್ನಲ್ಲ ಬಾಳೆಹಣ್ಣು ತಿನ್ನಲ್ಲ ಆ ಒಂದು ಫ್ರೂಟ್ಸ್ ತೆಗೆದುಕೊಳ್ಳಲೇಬೇಕು ಸಲಾಡ್ ರೂಪದಲ್ಲಿ ಅಥವಾ ಜ್ಯೂಸ್ ನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಕಿನ್ ಮತ್ತೆ ಹೇರಿಗೆ ಪ್ಲಸ್ ಓವರ್ ಆಲ್ ಕೂಡ ಜೊತೆಗೆ ನೋನಿ ಹಣ್ಣ ರಸನ ದಿನ ಬೆಳಿಗ್ಗೆ ಇಪ್ಪತ್ತ್ ಎಮ್ ಎಲ್ ಅವ್ರಿಗೆ ಒಂದ್ ಗ್ಲಾಸ್ ನೀರು ಕೊಡಿ ಅಟ್ಲೀಸ್ಟ್ ಅವ್ರಿಗೆ ಬೇಕಿರೋ ಕೆಲವೊಂದು ನ್ಯೂಟಿಯನ್ಸ್ ನ್ಯೂಟ್ರಿಯನ್ಸ್ ಎಷ್ಟು ಬೇಕು ದಿನನಿತ್ಯ ದೇಹಕ್ಕೆ ಅದಷ್ಟು ಈ ಜ್ಯೂಸ್ ಸಿಗುತ್ತೆ ಅವರಿಗೆ ಇದಕ್ಕೆ ಬೇಕಾದ್ರೆ ಹಸಿವೆ ಕೂಡ ಆಗುತ್ತೆ ಮೇಡಂ ಸೊ ಹಸಿವೆ ಯಾಕೆ ಆಗಲ್ಲ ಯುಶ್ವಲಿ ಕೆಲಸ ಏನಾಗುತ್ತೆ ಅವ್ರಿಗೆ ಯಾವಾಗ ಅವ್ರಿಗೆ ಮತ್ತೆ ದಿವ್ಸ ಅಲ್ಲಿ ಏರ್ ಇರುತ್ತೆ ಯಾವಾಗ ಅವ್ರ ಹಸುವೆ ಆಗುತ್ತಲ್ಲ ಮೇಡಮ್ ಹೌದು ಆಗುತ್ತೆ ಆ ಹಾಗೆ ಸಂತೋಷ ಅವರೇ ಶರಣು ಶರಣಾರ್ಥಿ ಡಾಕ್ಟ್ರೆ ಬಹುಶಃ ತುಂಬ ಜನರಿಗೆ ತುಂಬ ಸಮಸ್ಯೆಗಳಿದೆ ಕೇಳ್ಕೊಳ್ಬೇಕು ಅನ್ನುವಂಥದ್ದು ಆದರೆ ಸಮಯ ಆಗ್ತಾಯಿದೆ ಕಾರ್ಯಕ್ರಮ ಮುಗಿಸುವಂಥದ್ದು ವೀಕ್ಷಕರೇ ಬಹುಶಃ ಇಷ್ಟೊತ್ತು ನಾವು ಮಾತನಾಡೋರೋಂಥ ವಿಷಯಗಳು ಸತ್ಪುಷ್ಟಿ ನೋನಿ ಅಂದರೆ ಏನು ಇದು ಯಾವ ರೀತಿಯಾದಂಥ ಒಂದು ಗುಣಗಳನ್ನು ಹೊಂದಿದೆ ಯಾವ ರೀತಿಯಾದಂಥ ಒಂದು ಕಾಯಿಲೆಗಳನ್ನು ಒಳ ಕಾಯಿಲೆಗಳಿಗೆ ಅದು ಸೂಕ್ತ ಪರಿಹಾರ ಮತ್ತು ಇದನ್ನು ನೀವು ಯಾವ ರೀತಿಯಾಗಿ ಪಾಲಿಸಬೇಕು ಇವೆಲ್ಲವನ್ನೂ ಹಂಚಿಕೊಳ್ಳೋದ್ರ ಜೊತೆಗೆ ಯಾರು ಇದನ್ನು ತಗೊಳ್ಬಾರ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಅವರು ಯಾಕೆಂತಂದರೆ ನಮ್ಮ ದೇಹದ ಒಂದು ಸ್ಥಿತಿಗತಿಯನ್ನು ಪರಿಗಣಿಸಿ ನಾವು ಈ ಒಂದು ಔಷಧಿನ ತಗೋಬೇಕನ್ನುವಂಥ ಮಾಹಿತಿನೂ ತಿಳ್ಕೊಂಡ್ರಿ ಬಹುಶಃ ಇದೆಲ್ಲವೂ ಕೂಡ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಕರೆ ಮಾಡಿ ಮಾತನಾಡಿದ್ರು ತುಂಬ ಧನ್ಯವಾದಗಳು ಮತ್ತು ಯಾರೆಲ್ಲ ಕರೆ ಮಾಡಿ ಪ್ರಯತ್ನ ಮಾಡಿ ಕರೆ ಸಿಕ್ಕಿಲ್ವೋ ತೊಂದರೆ ಇಲ್ಲ ಏಕೆಂತಂದರೆ ನಾಳೆ ಮತ್ತೆ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತು ನಾವೆಲ್ಲ ಹಂಚಿಕೊಂಡಂಥ ಮಾಹಿತಿಗಳು ಇವೆಲ್ಲವೂ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ಮತ್ತು ಹಾಗೆಯೇ ಡಾಕ್ಟರ್ ಅಕ್ಷತಾ ಶೆಟ್ಟಿ ಅವರು ನಮ್ಮ ಜೊತೆಗೆದ್ರು ಮೇಡಮ್ ತಮಗೂ ಕೂಡ ನಮ್ಮ ಇಡೀ ಬಸವ ವಾಹಿನಿಯ ಪರವಾಗಿ ಮತ್ತು ಅಭಿಮಾನಿಗಳ ಪರವಾಗಿ ಶರಣು ಶರಣಾರ್ಥಿ ಬಂದಿದ್ದಕ್ಕೆ ಮತ್ತು ಭಾಗವಹಿಸಿದ್ದಕ್ಕೆ ವೀಕ್ಷಕರೇ ಇದಾಗಿತ್ತು ಸತ್ಪುಷ್ಟಿ ನೋನಿ ವಿಶೇಷ ನೇರ ಫೋನಿಂಗ್ ಕಾರ್ಯಕ್ರಮ ನೆನಪಿದೆಯಲ್ಲ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಮತ್ತೆ ಇದೇ ಒಂದು ವಿಷಯವಾಗಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹೊತ್ತು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆ ಸತ್ಪುಷ್ಟಿ ನೋನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣು ಶರಣಾರ್ಥಿ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿ ಫಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯೆ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್